ಕಾಸು ಕುಡಿದ್ರೆ ಖರ್ಚಾಗತ್ತೆ ಅಂಥೇಳಿ ಕಂತ್ರಿ ರಮ್ಮನ್ ಕುಡಿದು ಕುಡಿದು ಕೂಡಿಟ್ಟಿದ್ದ ಹಣ ಇದು, ನಾಳೆ ರೈಡ್ ಆಗತ್ತೆ ಅಂತ ಈ ಸರಿ ರಾತ್ರಿಲಿ ಹೇಳಿ ಹೆದರಿಕೆ ಹುಟ್ಟಿಸ್ತಾ ಇದಿರಲ್ಲ, ನನ್ನ ಗತಿ ಏನಾಗಬೇಕು? ಅಯ್ಯ ನಿಮ್ ಕತೆ ಹಂಗಿರ್ಲಿ, ಒಸಿ ನನ್ ಕತೆ ಕೇಳಿ. ಅಲ್ಲ ಸಿಕ್ಕಿದ್ದೆ 3 ವರ್ಷ ಮಂತ್ರಿಗಿರಿ, ಅದು ಕಾಸೆ ಇಲ್ಲದ ಖಾತೆ, ಟ್ರಾನ್ಸ್ಫರ್ ಮಂತ್ಲಿ ಅಂತ ಆಟೋ ಈಟೋ ಬೋಳ್ದ್ ಇಟ್ಕೊಂಡಿದೀನಿ, ಅದನ್ನು ಟ್ಯಾಕ್ಸ್ನವ್ರು ಬಂದು ಬಾಳ್ಸ್ಕೊಂಡು ತಗೊಂಡೋಗ್ಬಿಟ್ರೆ ಮುಂದಿನ ಎಲೆಕ್ಷನ್ಗೆ ಠೇವಣಿ ಕಟ್ಟಕ್ಕೂ ನಂತವ ಹಣ ಇರಕ್ಕಿಲ್ಲ. ನೀನೇ ಒಂದ್ ಫಿಕ್ಸಡ್, ನಿನ್ಗೆ ಇನ್ಯಾಕಮ್ಮ ಠೇವಣಿ, ನಿನ್ ಹಿಂಗ್ ಹೋದ್ರೆ ಹಂಗ್ ಬತ್ತಿದೆ. ನಮ್ ಕತೆ ಹೇಳೋ, ಇನ್ಕಮ್ ಟ್ಯಾಕ್ಸ್ ಹೋದ ಹಣ, ಸ್ಮಶಾನಕ್ಕೆ ಹೋದ ಹಣ, ಎರಡು ಬಂದೆ. ಗೋವಿಂದ ಗೋವಿಂದ, ಹಿಂಗ್ ಯಾಕೆ ಬಟವಟ ಅಂತ ಬಡ್ಕೊತೀಯ? ಸ್ವಲ್ಪ ನೆಮ್ಮದಿಯಾಗಿ ಕುಡಿಯಯ್ಯ. ನೆಮ್ಮದಿನ ಏನ್ ಹೇಳ್ತಾ ಇದೀರ ಗುರುಗಳೇ? ಈಗ 11 ಗಂಟೆ, ಇನ್ 7 ಅವರ್ಸ್ ಅಲ್ಲಿ, ನಾಳೆ ಬೆಳಿಗ್ಗೆ 6 ಗಂಟೆ ತಾನೋ ಅಷ್ಟರಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ನಮ್ಮನ್ನೆಲ್ಲ ರೈಡ್ ಮಾಡ್ತಾರೆ ಅಂತ ನೀವೇ ಮೆಸೇಜ್ ಕೊಟ್ಟಿದ್ದೀರಲ್ಲ. ಅಂದ್ರಯ್ಯ ಏನಾದ್ರೂ ಐಡಿಯಾ ಮಾಡೋಣ ಅಂತ ನಮ್ಮನ್ನೆಲ್ಲ ಕರೆಸಿ ನೀವು ನೋಡಿದ್ರೆ ನೆಮ್ಮದಿಯಾಗಿ ಗುಂಡಾಗ್ತಾ ಇದೀರಲ್ಲ. ನಿಮಗೆ ಟೆನ್ಷನ್ ಆಗಲ್ವಾ ಗುರುಗಳೇ? ನನಗೆ ಆಗ್ತಾ ಇರೋ ಟೆನ್ಷನ್ ಅಲ್ಲಿ ಎಷ್ಟು ಕುಡಿದ್ರು ಕಿಕ್ಕೇ ಹೇಳ್ತಾ ಇಲ್ಲ. ಈ ಫುಲ್ ಬಾಟಲ್ ನುಂಗ್ಬಿಡೋಣ ಅನಿಸ್ತಾ ಇದೆ. ತಾಳ್ಮೆ ಕಳ್ಕೊಂಡ್ರೆ ರಾಜಕೀಯ ಮಾಡಕ್ಕಾಗತ್ತೇನಯ್ಯ? ಇಂಥದ್ದನ್ನೆಲ್ಲ ಫೇಸ್ ಮಾಡ್ಬೇಕು. ಸರಿ, ನೀವೆಲ್ಲ ಬ್ಲಾಕ್ ಮನಿ ತಂದಿದ್ದೀರಾ? ಗುರುಳ ನನ್ನೊಂದು 35 ಸಾವಿರ, ನಂದು 45 ಕ್ರೋರ್ಸ್, ನಂದು 25 ಕೋಟಿ. 45, 35, 25 ಅಲ್ಲಿಗೆ 105 ಕೋಟಿ, ನಂದೊಂದು 95, 200 ಕ್ರೋರ್ಸ್ ಹಾರ್ಡ್ ಕ್ಯಾಶ್. ತಗಲ ಕಂಪ್ಯೂಟರ್ ಹೇಳ್ಕೊಂಡಿಲ್ಲ ಬೇಡ. ಗೋವಿಂದ ಗೋವಿಂದ ನೋ ಚಾನ್ಸ್. ಅಕ್ಕ ಅವ್ರಿಗೆ ಅಪ್ಪ ಅವ್ರಿಗೆ ಅಣ್ಣ ಅವ್ರಿಗೆ ಸೋಡಾ ಐತೆ ಬೇಕಾದ್ರೆ ಈ ಕಡೆ. ನನಗಿಲ್ಲ ಅಣ್ಣವ್ರು ಹೇಳಿಲ್ವಲ್ಲ. ಗುಬೆ ಖಾಲಿ ಆಗಿರೋದು ಕಾಣಿಸಲ್ಲ ಗೊತ್ತು. 7 ದಷ್ಟು ಕೆಲಸ ಮಾಡು ಅಂತ ಅಣ್ಣವ್ರು 7 ಅವ್ರೆ, ನಾನು ಅಷ್ಟೇ ಕೆಲಸ ಮಾಡೋದು ಅಲ್ವೇನಣ್ಣ. ಗುರುಳ ಈ ಪೆಕ್ಕರ್ನಲ್ಲಿ ಮಗನ್ನ ಎಲ್ಲಿ ಹೇಳ್ಕೊಂಬಂದ್ರಿ ನೀವು? ಏಯ್ ಗುಬೆ ಗೋವಿಂದ ಹೋಗ ತಮ್ರಣ್ಣ ತರ್ಲೇನಣ್ಣ. ಇರೋ ಗೋವಿಂದ ಅಣ್ಣ, ನಿನಗೆ ವ್ಯಾನ್ ಓಡ್ಸಕ್ ಬರತ್ತೇನು? ವಾ ಬರ್ತದೆ, ಎಡಕು ಓಡಿಸ್ತೀನಿ ಬಲಕು ಓಡಿಸ್ತೀನಿ, ಸೂಪರ್ ಆಗಿ ಓಡಿಸ್ತೀನಿ ಅಣ್ಣ. ಹೌದಾ? ಓ ಸರಿ, ಇವತ್ ರಾತ್ರಿ 3 ಗಂಟೆಗೆ ನಾನು ನಿನ್ನನ್ನ ಟೆಸ್ಟ್ ಮಾಡ್ತೀನಿ. ವ್ಯಾನ್ ತಗೊಂಡು ಹೋಗ್ತೀಯಾ? ವಾ ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾಯ್ತು ನಿನ್ಗೆ? 3 ಗಂಟೆ ರಾತ್ರಿ ನಾಗೆ ನೀವ್ ಯಾಕೆ ವ್ಯಾನ್ ಓಡಿಸು ಅಂತ ಹೇಳ್ತಿದ್ದೀರಾ ಅಂತ. ಅದು ಯಮನಿದ್ದೆ ಬಂದು ಅಮರ್ ಕಳ್ಳಟ್ಟೇನು ಆ ಟೈಮ್ ನಾಗೆ ಸರಿಯಾಗಿ ಗಾಡಿ ಓಡಿಸ್ಬಿಟ್ರೆ ಯಾವಾಗ ಬೇಕಾದ್ರೂ ಓಡಿಸ್ಬೋದು ಅಂತ ಅಲ್ವೇನಣ್ಣ. ಸರಿ, ನೀನ್ 3 ಗಂಟೆಗೆ ವ್ಯಾನ್ ಹತ್ತಿದ್ರೆ ನಾಳೆ ಪೂರ್ತಿ ಸಿಟಿ ರೌಂಡ್ ಹೊಡಿತಾನೆ ಇರ್ಬೇಕು. ಹೊಡಿತೀನಣ್ಣ. ನಾನ್ ಫೋನ್ ಮಾಡಿ ಏನೇನು ಹೇಳ್ತೀನೋ ಅದನ್ನಷ್ಟೇ ಮಾಡ್ಬೇಕು. ಮಾಡ್ತೀನಣ್ಣ. ಹಾ, ವಾಪಸ್ ಬಾ ಅನ್ನೋವರೆಗೂ ವಾಪಸ್ ಬರಬಾರ್ದು. ಬರಕ್ಕೆ ಇಲ್ಲ ಅಣ್ಣ. ಸರಿ, ಈಗ ಆ ವೈನ್ ಶಾಪಿಗೆ ಹೋಗಿ ಫೈನಾನ್ಸ್ಗೆ ಒಂದು ಫುಲ್ ಬಾಟ್ಲ್ ತಗೊಂಬಾ. ಗೋವಿಂದ ಬೇಗ ಬರೋ. ಆಯ್ತಣ್ಣ. ಅಣ್ಣ ಇದ್ಯಾಕಣ ಅಪ್ಪವರು ಇಷ್ಟೋ ತನಕ ಆಡ್ತಾ ಇದ್ರು, ಈಗೆಲ್ಲ ಆಡ್ತಾವ್ರೆ. ಅದೇನ್ ನೆಮ್ಮದಿ ನಿದ್ದೆ ಮಾಡ್ತಿರ್ರಿ? ನಾವೆಲ್ಲ ರೈಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಸಾಹೇಬ್ರು ಆ ಗೋವಿಂದನ್ ಡ್ರೈವಿಂಗ್ ಬಗ್ಗೆ ಯೋಚನೆ ಮಾಡ್ತಾರೆ. ಏ ಫೈನಾನ್ಸ್, ಇವನ್ ಡ್ರೈವಿಂಗ್ ನಾಳೆ ನಡೆಯೋ ರೈಡಿಂಗ್ ಬ್ರೇಕು. ಅವ್ನ್ ವೈನ್ ಶಾಪ್ ಇಂದ ವಾಪಸ್ ಬರೋಷ್ಟರಲ್ಲಿ ನಮ್ಮೆಲ್ಲರ ಬ್ಲಾಕ್ ಮನಿನ ವ್ಯಾನ್ ಗೆ ಲೋಡ್ ಮಾಡ್ಬೇಕು. ನಡೀರಿ. ಸೂಪರ್ ಸೂಪರ್ ಸೂಪರ್. ತಾಯಿ ಆ ಲಕ್ಷ್ಮಿ ನಿಧಾನ ಮಾಡ್ಕೊಬಿಡವ, ಹಂಗ ಹೋಗಂಗ್ ಬಂದ್ಬಿಡವ. ಮಾದೇಶ್ವರ ನನ್ನ ಹಣನೆಲ್ಲ ಕಾಪಾಡು, ಶಿವನೇ ಕಾಪಾಡಪ್ಪ. ಬೆಳಗಿನ ಜಾವ 3 ಗಂಟೆಗೆ ಈ ಕೀನಾ ಮತ್ತು ಮೊಬೈಲ್ ನ ಗೋವಿಂದನ ಕೈಗೆ ಕೊಟ್ಟು ಗಾಡಿನ ಕಳಿಸ್ಕೊಟ್ಟು ನಾವು ಬಾ ಅಂತ ವಾಪಸ್ ಫೋನ್ ಮಾಡೋವರೆಗೂ ಅವನು ಗಾಡಿನ ತಗೊಂಡು ಊರೆಲ್ಲ ಸುತ್ತಾ ಇರ್ತಾನೆ. ನಮ್ ಹಣ ಸೇಫ್ ಆಗಿರತ್ತೆ, ರೈಡ್ ಮಾಡೋಕೆ ಬರೋರಿಗೆ ನಮ್ ಹಣ ಸಿಗೋದಿಲ್ಲ. ಸರಿ, ನೀವೆಲ್ಲ ನೆಮ್ಮದಿಯಾಗಿ ಮಲಗಿ ಹೋಗಿ, ನಡೀರಿ ನಡೀರಿ.
ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಓಕೆ, ಕ್ಯಾರಿ ಆನ್. ಮೊಬೈಲ್ಸ್ ಪ್ಲೀಸ್. ಮಹೇಶ್. ಎಸ್ ಸರ್. ಕೀ ಬಂಚ್. ಕೀ ಬಂಚ್ ಕೊಡು. ಸತೀಶ್ ಜೊತೆಲಿ ಹೋಗಿ. ಓಕೆ ಸರ್. ಟಾಯ್ಲೆಟ್ ಹೋಗ್ಬೋದಾ? ಓಕೆ, ಥ್ಯಾಂಕ್ ಯು. ಅಣ್ಣ ಎಲ್ಲಿದ್ದೀಯಾ? ಅಣ್ಣ, ನಾನು ಚಂದ್ರಾಲ ಒಟ್ಟು ದರ್ಶಿನಿ ಹೋಟ್ಲಲ್ಲಿ ಮಸಾಲೆ ಟೀ ಕುಡಿತಿದ್ದೀನಿ ಅಣ್ಣ. ನೋಡು, ನೀನೀಗ ಒಂದು ಕೆಲಸ ಮಾಡು, ಸೀದಾ ಗಾಂಧಿ ಬಜಾರ್ಗೆ ಹೋಗಿ ಅಲ್ಲಿ ವಿದ್ಯಾರ್ಥಿ ಭವನ್ನಲ್ಲಿ ದೋಸೆ ತಿನ್ನು, ಗೊತ್ತಾಯ್ತಾ? ಅಣ್ಣ ಅಣ್ಣ ಅಣ್ಣ. ಏನು ಖಾಲಿ ದೋಸೆ ತಿನ್ಲ, ಬೆಣ್ಣೆ ದೋಸೆ ತಿನ್ಲ ಅಣ್ಣ? ಬಿಟ್ನಾಸಿ, ಏನ್ ಬೇಕಿದ್ರು ತಿನ್ನು, ಮೊದ್ಲು ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಅಣ್ಣ. ಸಾರಿ ಫಾರ್ ದಟ್ ಅಣ್ಣ. ಹೀಗೆಲ್ಲಿದೆಯಾ ಅಣ್ಣ? ನಾನು ಗೋವಿಂದ ಬಂದ್ಬಿಟ್ಟು ನಾಟಿ ತುಕ ಬಿರಿಯಾನಿ ತಿಂತಿದ್ದೀನಿ ಅಣ್ಣ. ಸೂಪರ್ ಆಗಿದ್ದೀನ ಅಣ್ಣ, ನಿಮ್ಗೂ ಪಾಸೆ ತಂದ್ಬಿಡ. ಓ, ಏನ್ ತರಕ್ ಹೋಗ್ಬೇಡ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಅಲ್ಲಿಂದ ಸೀದಾ ಪಿ ವಿ ಆರ್ಗೆ ಹೋಗು, ಗಾಡಿನ ಪಾರ್ಕ್ ಮಾಡಿ. ಕಬ್ಬನ್ ಪಾರ್ಕ್? ನ್ಯಾಷನಲ್ ಪಾರ್ಕ್? ಅಯ್ಯೋ, ಪೆದ್ ಮುಂಡೆದೇ, ಯಾವ ಪಾರ್ಕು ಅಲ್ಲ, ಕಾರ್ ಪಾರ್ಕಿಂಗ್ ನಲ್ಲಿ ಗಾಡಿನ ಪಾರ್ಕ್ ಮಾಡು. ಆಯ್ತಣ್ಣ. ಒಂದು ವಿಷಯ ನೆನಪಿಟ್ಕೊ, ಗಾಡಿನ ಸರಿಯಾಗಿ ಗುರ್ತಿಟ್ಕೊ, ಆಮೇಲೆ ಬೇರೆ ಯಾವ್ದಾದ್ರು ಗಾಡಿನ ಹತ್ಬಿಟ್ಟು ಎಡವಟ್ ಮಾಡ್ಕೊಂಡಿಯಾ? ಒಳ್ಳೇದಾಯ್ತಣ್ಣ, ಗಾಡಿನ ಗಾಜುಗಳೆಲ್ಲ ಹೊರಲಾಕ್ತೀನಿ, ಆಗ ಈ ಕಾರ್ ನಂದೇ ಅಂತ ಗುರ್ತಿರುತ್ತೆ. ಓ, ಥು, ನೀನು ಏನು ಮಾಡಬೇಡ, ಗಾಡಿನೂ ಪಾರ್ಕ್ ಮಾಡಬೇಡ, ನಾನು ಹೇಳೋವರೆಗೂ ಸುಮ್ಮನೆ ಸುತ್ತಾನೆ ಇರು. ನಾನು ಆಮೇಲೆ ಫೋನ್ ಮಾಡ್ತೀನಿ, ಗೊತ್ತಾಯ್ತಾ? ಬನ್ನಿ. It's okay. Thank you. You are always most welcome, officer. Thank you. Officers, go. Paper, paper, busy, busy, Sundi. How do you get a bank there? Busy, busy, Sundi. Sorry, sir. Check. Check, Sundi, sir. Oh!
ನೋಡಿ ಮೇಡಮ್, ಖಾಕಿನೂ ಕಳ್ರು ಕಾಸ ಕಾಸ. ನೀವು ನಮ್ಮ ಮೇಲೆ ಕೈ ಮಾಡಿದ್ರು ನಾವು ನಿಮ್ಮ ಮೇಲೆ ಕೈ ಮಾಡಬಾರ್ದು. ಕೈನ ಬೆಚ್ಚಗ್ ಮಾಡಿ ಕಳಿಸ್ಬೇಕು. ಕಿರಿಕ್ ಬೇಡ, ಎಷ್ಟು ಹಣ ಬೇಕಾದ್ರೂ ಕೇಳಿ, ನಾನ್ ಕೊಡ್ತೀನಿ. ಇಸ್ಕೊಂಡು ರಾಯ್ ಕೇಳಿ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಸುಮ್ನಿದ್ಬಿಡು. ನಾನ್ ಯಾರ್ ಗೊತ್ತಾ? ಸಿಟಿಸಿನ. ಒಂದು ಸಲ ಸಿಟಿ ಹೊಡೆದ್ರೆ ಇಡೀ ಬೆಂಗಳೂರೇ ಗಡಗಡ ಅಂತ ನಡ್ಗುತ್ತೆ. ಹೊಡಿ ನೋಡೋಣ. ಬೇಡ ಹೊಡಿ ಮರಿ. ಬೇಡ ಮೇಡಮ್. ಹೊಡಿ ಮಗ. ಬೇಡ ನೋಡಿ. ಹೊಡಿಯಲೆ. ಇಡೀ ಬೆಂಗಳೂರ ನಡ್ಗತ್ತೆ ಅಂದೆ, ಕಾಲ್ ಕೆಳಗಿರೋ ಧೂಳು ಅಲ್ಲಾಡ್ಲಿಲ್ವಲ್ಲೋ. ಏನು ಕಿಂಡಲ? ಅಲ್ಲ ಸ್ಯಾಂಪಲ್. ಸೀಟಿ ಹೊಡಿಯೋದು ಹಂಗಲ್ಲಮ್ಮ. ಇದ್ದಮ್ಮ ಸೀಟಿ ಹೊಡಿಯೋದಂದ್ರೆ ಗೊತ್ತಾಯ್ತಾ? ಏನು ಮೇಡಮ್, ನೀವೇನೋ ಹೇಳೋ ತರ ಇದೆ, ನನ್ಗೇನು ಕೇಳಿಸ್ತಾನ ಇಲ್ಲ. Ah!
ಅದು ಮಗ. ಏನಕ್ಕ ಆಪರೇಷನ್ ಸಕ್ಸಸ್? ಸೂಪರ್ ಸಕ್ಸಸ್ ಮಗ. ಮೆಸೇಜ್ ಕೊಟ್ಟಿದ್ ನಾನು, ನನಗ್ ಸ್ವಲ್ಪ ಎಕ್ಸ್ಟ್ರಾ ಕೊಡಕ. ತಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಬೇಕಾಗಿತ್ತ ಇದು? ನಾನ್ ನಿಮ್ಗೆಲ್ಲ ಬೋನಸ್ ಕೊಡಕ್ಕೆ ದಸರಾ ಮಾಡ್ತಿಲ್ಲ, ಸುಮ್ನೆ ನನ್ ಕೊಟ್ಟಷ್ಟು ಇಸ್ಕೊಳ್ಳಿ. ಸರಿ ಅಕ್ಕ, ನೀನ್ ಕೊಟ್ಟಷ್ಟು ಕೊಡಕ್ಕ. ಹಂಗ್ ಬಾ ದಾರಿಗೆ ಬನ್ನಿ. ಮಲ್ಟೇಶ್ ತಗೋ, ಎಲ್ರಿಗೂ ಕರೆಕ್ಟ್ ಆಗಿ ಕೊಟ್ಬಿಡು. ಆಯ್ತಕ್ಕ. ಅಕ್ಕ ನೆಕ್ಸ್ಟ್ ಯಾವ ಡ್ರೆಸ್ ಅಕ್ಕ? ನೆಕ್ಸ್ಟ್ ಡ್ರೆಸ್ ಓಹೋ 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 ಓಹೋ
ಸ್ವಿಚ್ ಆಫ್ ಸರ್. ಕೂಲ್ ಡೌನ್ ಸರ್. ಏನ್ರಿ ಕೂಲ್ ಡೌನ್? 200 crores ಹಾರ್ಡ್ ಕ್ಯಾಶ್ ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರ್ದಂಗಿದ್ದ. ಅವನಂತವನೇ ಹೀಗ್ ಮಾಡಿದ್ರೆ ಇನ್ ಯಾರನ್ರಿ ನಂಬೋದು? ಅಲ್ಲ ಸರ್, ಅವನಿಗೇನಾದ್ರು ಪ್ರಾಬ್ಲಮ್ ಇತ್ತು. ಏನ್ ಪ್ರಾಬ್ಲಮ್? ಊರ್ ತುಂಬಾ 1 ರೂಪಾಯಿ ಕಾಯಿನ್ ಬೂತಿಲ್ವನ್ರಿ. ನಮಗೂ ಫೋನ್ ಮಾಡದೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೂ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಯಂಗಾರಾಗ್ಲಿ, ಕಮಿಷನರ್ಗೆ ಒಂದ್ ಕಂಪ್ಲೇಂಟ್ ಕೊಟ್ಬಿಡಿ. ಯೋಚನೆ ಮಾಡ್ರಿ, ಹೋಗಿರೋದು ಬ್ಲಾಕ್ ಮನಿ ಸರ್. ಪೊಲೀಸ್ ಕಮಿಷನರ್ ರೂಲಿಂಗ್ ಪಾರ್ಟಿ ಚೇಲ, ಪ್ರೆಸ್ ನವರಿಗೆ ಟಿವಿ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ, ಆಮೇಲೆ ನಿಮ್ ಪೊಲಿಟಿಕಲ್ ಜೀವನ. ಅದನ್ನ ಯೋಚನೆ ಮಾಡಿ. ಸಾಕು ಸುಮ್ಕಿರಯ್ಯ. ಅಲ್ಲ, ಹಂಗಂತ ಆಟೋ ನಡನ ಸುಮ್ನೆ ಬಿಟ್ಬಿಡಕೈತದ? ಆಟೋನ ಸಂಪಾದನೆ ಮಾಡಕ್ಕೆ ನಾನು ಎಷ್ಟು ಕಷ್ಟಪಟ್ಟಿವ್ನಿ ಅಂತ ನಿಂಗೆ ಗೊತ್ತಾ? ಅದೆಲ್ಲರಿಗೂ ಗೊತ್ತು ಸುಂದರ. ಆ ಹಣದಲ್ಲಿ 1 ರೂಪಾಯಿನೂ ಮಿಸ್ ಆಗೋಕೆ ನಾನ್ ಬಿಡೋದಿಲ್ಲ. ಅವನು ಯಾವ ಬಿಲದೊಳಗೆ ಅಡಗಿದ್ರು ಸರಿ ಹುಡುಕಿಸ್ತೀನಿ. ಎತ್ತಾಕೊಂಬಂದು ಅವನ ಹೆಣ ಉರುಳಿಸಿ ಆದ್ರೂ ನಮ್ ಹಣನ ವಾಪಸ್ ಪಡಿತೀನಿ. ಖಾಲಿ ಮಾಡೋದು ಒಳ್ಳೇದು. ನಾನ್ ಬ್ಯಾಂಕಿಗೆ ಹೋಗ್ಬಿಡ್ತೇನಪ್ಪ, ಹುಷಾರು. ಏನ್ ಮೇಡಮ್, ಏನಾಯ್ತು? ಕಳ್ಳ ನೋಡಿ, ನನ್ನ ಪರ್ಸ್ ಕಳ್ಳ ಇಟ್ಕೊಳ್ಳಿ, ಬಿಡ್ಬೇಡಿ ಇವನ್ನ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಒಂದು ಥ್ಯಾಂಕ್ಸ್ ಕೂಡ ಹೇಳಿ ಹೋಗ್ತಿರಲ್ರಿ. ಥ್ಯಾಂಕ್ಸ್. ಹೆಣ್ಮಕ್ಳು ಬ್ಯೂಟಿಫುಲ್ ಆಗಿರ್ಬೇಕು, ಆದ್ರೆ ಇಷ್ಟೊಂದು ಸಾಫ್ಟ್ ಆಗಿರ್ಬಾರ್ದು. ನೀವು ಕರಾಟೆ ಕುಂಫು ಕಲ್ತ್ಕೊಂಡು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಬೆಂಕಿಗೆ ಬೇಲಿನ ಏನಂದ್ರಿ? ಏನಿಲ್ಲ. ಯು ಆರ್ ಸೋ ಬ್ಯೂಟಿಫುಲ್. ಅದು ನನ್ನ ಕನ್ನಡಿನ ಹೇಳುತ್ತೆ. ಕನ್ನಡಿ ಹೇಳ್ಬಿಟ್ರೆ ಅದು ನಾನ್ ಹೇಳ್ದಾಗ ಆಗತ್ತಾ? ಅಂದ್ರೆ ಇಷ್ಟಪಟ್ಟವ್ರು ಹೇಳಿದ್ರೆ ತಾನೇ ಇಷ್ಟ ಆಗೋದು. ನೋಡೋ, ಸಿಂಪಲ್ ಆಗಿ ಹೇಳ್ತೀನಿ, ಸುಮ್ನೆ ಬಿಡು. ಓಕೆ ಓಕೆ ಓಕೆ, ಫಸ್ಟ್ ಮೀಟಿಂಗ್ ಆಗಿ ಇಸ್ಸಾಕು, ಸೆಕೆಂಡ್ ಮೀಟಿಂಗ್ ಆಗಿ ನೋಡ್ಕೋತೀನಿ. ನೋ ಸೆಕೆಂಡ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್. ಡೋಂಟ್ ವರಿ, ಐ ವಿಲ್ ಸೀ ಯು ಲೇಟರ್. ಏನಾಯ್ತು ಅಮ್ಮ? ಇವತ್ ನಾನೊಂದು ಹುಡುಗಿನ ನೋಡಿದೆ ಅಮ್ಮ. ಎಲ್ಲಿ? ಗೋಪಾಲನ್ ಮಾಲಲ್ಲಿ. ಹೌದಾ? ಸೂಪರ್. ಕುತ್ಕೋ ಕುತ್ಕೋ ಬಾ, ಹೇಳ್ತೀನಿ ಕುತ್ಕೋ. ಸೂಪರ್ ಮಾ. ಹೇಗಿದ್ದಾಳೆ ಹೇಳೋ ಹೇಳೋ. ಐಸು ತರ ಐಸು, ಪ್ರೀತಿ ಸಿಂಟ ತರ ನೋಸು, ರಾಣಿ ಮುಖರ್ಜಿ ತರ ಚೀಸು, ಶ್ರೀದೇವಿ ತರ ಫೇಸು, ಟೋಟಲಿ ನಂತರ ಅಮ್ಮ ಪಕ್ಕ ಕಳ್ಳನಾಯಕ ಹೀರೋಯಿನ್ ಮಾಧುರಿ ದೀಕ್ಷಿತ್ ತರಾನೇ ಇದಾಳಮ್ಮ. ಐಪಾಡ್ ಇದೆಯಾ? ಐಪಾಡ್ ಇಲ್ಲ, HTC ಇದೆ. ಅದೆಷ್ಟು? 41,000.
ಇನ್ನೂ ಸ್ವಲ್ಪ ಕಾಸ್ಟ್ಲಿ ಯಾವ್ದಾರು ಇದೆಯಾ? E75 ಇದೆ. ಅದೆಷ್ಟು? 44,000. ಸದ್ಯಕ್ಕೆ ಅದು ಬೇಡ, ಒಂದು 30 rupees ಕರೆನ್ಸಿ ಇದ್ರೆ ಬೇಕಾಗಿತ್ತು. ಏಯ್ ಹೋಗ್ರಿ, ಕರೆನ್ಸಿ ಕರೆನ್ಸಿ ಏನಿಲ್ಲ, ಹೊರಗಡೆ ಕಾಯಿನ್ ಬಿಟ್ಟಿದೆ ಮಾಡೋಗ್ರಿ. ಬಂದ್ಬಿಟ್ಟು ತಲೆ ತಿನ್ನ ಕಂಪ್ನಿಗೆ ಹೋಗಿ ಹಾಕಿಸ್ಬೇಕು. ಮೊಬೈಲ್ ತುಂಬಾ ಚೆನ್ನಾಗಿದೆ, ಆದ್ರೆ ಪ್ಯಾನಲ್ ಚೇಂಜ್ ಮಾಡ್ಕೊಳ್ಳಿ. ಯು ಫೋನ್ ಸೇಮ್ ಟು ಯು, ಬಯಸಿದ್ದೆಲ್ಲ ಸಿಗದು. ಸುರಚ್ಕೊಳೆ ಹಚ್ಕೊಂಡೆ. ಬೇಗ ತೆಗಿಯೋ, ಎಷ್ಟೊತ್ತು ಮಾಡ್ತೀಯಾ? ಅಯ್ಯೋ, ಲಕ್ಷಾಂತರ ರೂಪಾಯಿ ಮಾಲೆ ಎಲ್ಲ ಕದ್ಬಿಟ್ಟವ್ರಲ್ಲೋ ಗರ್ಲ್ಸ್ ಅಂತವ್ರು ಯಾರು ಇಲ್ಲ ಇಲ್ಲಿ. ಬಾಯ್ಸ್ ಆಂಟೀಸ್ ಅಂಡ್ ಗುಡೀಸ್. ಬೈ ಒನ್ ಟೇಕ್ ಒನ್, ಬೈ ಒನ್ ಟೇಕ್ ಒನ್, ಬೈ ಒನ್ ಟೇಕ್ ಒನ್, ಬೈ ಒನ್ ಒಂದು ತಗೊಂಡ್ರೊಂದು ಫ್ರೀ, ಒಂದು ತಗೊಂಡ್ರೊಂದು ಫ್ರೀ, ಒಂದು ತಗೊಂಡ್ರೊಂದು ಫ್ರೀ. ಇದು ಸ್ವಲ್ಪ ಜಾಸ್ತಿ ಆಯ್ತು. ನೋಕಿಯಾ ಬೇಕಾ? ಸ್ಯಾಮ್ಸಂಗ್ ಬೇಕಾ? ಸೋನಿ ಬೇಕಾ? ಧೋನಿ ಬೇಕಾ? ಎಲ್ ಜಿ ಬೇಕಾ? ಆಪಲ್ ಬೇಕಾ? ಆರೆಂಜ್ ಬೇಕಾ? ಆಪಲ್ ಆರೆಂಜ್ ಮಾರೋದಕ್ಕೆ ಇದನ್ನ ಫ್ರೂಟ್ ಸಾಲ್ ಅನ್ಕೊಂಡಿರ. ಮತ್ತೆ ನೀವು ಆಪಲ್ ಅಂದ್ರೆ? ಆಪಲ್ ಅಂತ ಒಂದು ಮೊಬೈಲ್ ಇದೆ ಕಣ. ಹೌದಾ ಬಾಸ್? ಆರೆಂಜ್ ಅಂತ ಒಂದು ಮೊಬೈಲ್ ಇದೆ. ಹಿಂಗು ಒಂದು ಮೊಬೈಲ್ ಇದೆಯಾ? ಸ್ಟೂಪಿಡ್. ಹಿಂಗು ಇದೆಯಾ ಬಾಸ್? ಬಾಯಿ ಮುಚ್ಚೋ, ಕಿತ್ಕೊಂಡ್ ನನ್ ಮಗನೇ. ಆಪರೇಟ್ ಆಪರೇಟ್. M90 ಇದೆಯಾ? ಸರ್ ಅದು 9060 ಏನಿದ್ರು ವೈನ್ ಸ್ಟೋರ್ ಅಲ್ಲಿ, ಇಲ್ಲಿ ಓನ್ಲಿ ಮೊಬೈಲ್. ಅವನು ಕೇಳಿದ್ದು ಮೊಬೈಲ್ ನೇ ಕಣೋ. M90 ಇದೆ ಇದೆ ಇದೆ. ನೋ ಬಿಲ್ ನೋ ಟ್ಯಾಕ್ಸ್, ನೋ ಬಿಲ್ ನೋ ಟ್ಯಾಕ್ಸ್. ಈ ಮೊಬೈಲ್ ರಿಂಗ್ ಟೋನ್ ಒಂಥರ ಚೆನ್ನಾಗಿದೆಲ್ಲ ಬಾಸ್. ಈ ರಿಂಗ್ ಟೋನ್ ಮೊಬೈಲ್ ದಲ್ಲ, ಮೊಬೈಲ್ ಪೊಲೀಸ್ದು. ಆಕ್ಷನ್. ನನ್ ಮಗನೇ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ ಅಣ್ಣಮ್ಮನ ದೇವಸ್ಥಾನದ ಮುಂದೆ? ಏ ವಾಗ್ದೇವಿ, ವಾಗ್ದೇವಿ ಅಂತ ಹೆಸರಿಟ್ಕೊಂಡಿದ್ಯಾ, ಮಾತಾಡೋದಕ್ಕೆ ಬರಲ್ವಲ್ಲಮ್ಮ ನಿನ್ಗೆ. ಮೂಡಕ್ ಬಂದ್ ಮಾತಾಡ್ಬೇಕು, ಮೂಡಕ್ ಬಾ. ರೀ ಸ್ವಾಮಿ, ದುಡ್ಡಿದ್ಯಾ ಬ್ರೀಫ್ ಕೇಸ್ ಅಲ್ಲಿ? 10 lakh rupees ಇದೆ ದೇವ್ರು. ಶಿವು, ಅದನ್ನ ತಗೊಂಡೋಗ ಅವ್ರಿಗೆ ಕೊಡು, ಮೂಡ್ ಬರ್ಲಿ. ಯಾಕೆ? ಮೂಡು ಮೂಡು. ಅಯ್ಯೋ, ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ನನ್ ಮಗ್ನೆ ಕನ್ನಡಿ ಮುಖ ನೋಡ್ಕೊಂಡಿದ್ಯೇನೋ? ಕಟ್ಲಿ ರೀ, ಇದಕ್ಕೆ ರೀ ನಾ ಬಡ್ಕೊಂಡಿದ್ದು, ಇದಕ್ಕೆ ರೀ ಬಾಂಬೆಯಿಂದನೋ ಚೆನ್ನೈಯಿಂದನೋ ಕರ್ಸೋಣ ಅಂದೆ. ಕೇಳಿದ್ರ ನನ್ ಮಾತನ? ಈಗ ರೀಲು ತಿಂತಾ ಇದ್ದಾಳೆ, ನನ್ ಪ್ರಾಣನು ತಿಂತಾ ಇದ್ದಾಳೆ. ರೀ ಡೈರೆಕ್ಟ್ರೇ, 30 lakh ಮುಗಿಬೇಕಾದ ಪಿಕ್ಚರ್ ನ 3 crore ತಂದು ನಿಲ್ಸಿದಿರಿ, ಇನ್ನೆಷ್ಟು ಕೋಟಿ ತಂದು ಸುರಿಲಿ ಹೇಳಿ? ಈ ಕನ್ನಡದ ಹುಡುಗಿರೇ ಇಷ್ಟು ಕಣ್ರಿ, ಡಬ್ಬಾ ಡಬ್ಬಾ ಡಬ್ಬಾ. ಯಾರೋ ಡಬ್ಬಾ? ಸಾಯೋವರೆಗೂ ಕಾವೇರಿ ನೀರ್ ಕುಡ್ದು ಕನ್ನಡ ಮಾತಾಡಕ್ ಬರ್ದೇ ಇರೋ ಡಬ್ಬಾ. ಕನ್ನಡ ಪ್ರತಿಭೆಗಳಿದ್ದು ಅವ್ರನ್ನ ಗುರುತಿಸದೆ ಇಲ್ದಿರೋ ಡಬ್ಬ. ಯಾರಮ್ಮ ನೀನು? 6 crore ಕನ್ನಡಿಗರಲ್ಲಿ ನಾನು ಒಬ್ಳು. ಕನ್ನಡ ದುಡುಗಿರ್ನ ಡಬ್ಬ ಅಂದ್ಯಲ್ಲ, ಸ್ಯಾಂಡಲ್ವುಡ್ ಇಂದ ಹಾಲಿವುಡ್ ಅವ್ರಿಗೂ ಮಿಂಚ್ತಾ ಇರೋದು ಕನ್ನಡ ದುಡುಗಿರೆ ಗೊತ್ತಾ? ಆರ್ತಿ ಬಾರ್ತಿ ಮಂಜುಳ ಕಲ್ಪನಾ ಜಯಂತಿ ಜಯಮಾಲಾ ಸೌಂದರ್ಯ ಐಶ್ವರ್ಯ ರೈ ಶಿಲ್ಪಾ ಶೆಟ್ಟಿ ವರ್ಗೂ ಮಿಂಚ್ತಾ ಇರೋದು ಕನ್ನಡ ದುಡುಗಿರೆ ಅನ್ನೋದನ್ನ ಮರಿಬೇಡಮ್ಮ. ಎಕ್ಸಲೆಂಟ್ ಹೀರೋಯಿನ್ ಸರ್, ಮೇಕಪ್ ಮಾಡಿಸ್ಬಿಟ್ಟು ಏನು ಬೇಡ, ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿದ್ದಾರೆ. ಕರ್ಕೊಂಡು ಪೊಸಿಷನ್ ಕೊಡು, ಡೈಲಾಗ್ ಹೇಳು. ಬಾಮ್ಮ ಬಾಂಬೆ ಪೊಸಿಷನ್ ರೆಡಿ ನಾಡಿ ಸರ್. ರೆಡಿ ಬಾ, ಈ ಕಡೆ ಬಾ, ಈ ಕಡೆ ಬಾ. ನೀನು ಚೆಕ್ ಮಾಡಣ. ರೆಡಿ ನೆನಪ? ರೆಡಿ ಸರ್. ರೆಡಿನಾ? ಶಾರ್ಟ್ ಕ್ಯಾಮರಾ ರನ್ನಿಂಗ್ ಸರ್. ಆಕ್ಷನ್. ಅಯ್ಯ ನನ್ ಮಗನೇ, ಕನ್ನಡಿಲ್ ಮುಖ ನೋಡ್ಕೊಂಡಿದ್ಯಾ ನೀನು? ಅಣ್ಣಮ್ಮನ ದೇವಸ್ಥಾನದ ಮುಂದೆ ತಟ್ಟ ಇಟ್ಕೊಂಡು ಭಿಕ್ಷೆ ಬಿಡೋ ತರ ಇದ್ಯಾ? 10 lakh ಇಟ್ಕೊಳ್ಳೋ ಮುಖ ನಾ ನಿಂದು ಕೊಡ ಬ್ರೀಫ್ ಕೇಸ್. ವೆರಿ ವೆರಿ ನ್ಯಾಚುರಲ್ ಲೈಕ್. ಓಡ್ತಾರಿ ಓಡ್ತಾರಿ, ಓಡ್ತಾನೆ ಇರ್ಬೇಕು. ನನ್ ಕಟ್ಟಿರೋರ್ಗು ಓಡ್ತಾನೇ ಇರಿ. ರೀ ಆಕ್ಟಿಂಗ್ ಅಂದ್ರೆ ಇದು ಕಣ್ರಿ, ಪಿಟಿ ಉಷನ್ ಗಿಂತ ಜೋರಾಗಿ ಓಡ್ತಾ ಇದೆ. ಆಹಾ, ಏನ್ ಆಕ್ಟಿಂಗ್ ರೀ, ವೆರಿ ನ್ಯಾಚುರಲ್. ನೋಡಿ, ನೆಕ್ಸ್ಟ್ ಪಿಕ್ಚರ್ಗೂ ಈಕೆನೆ ಹೀರೋಯಿನ್. ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಬಿಡಿ ರೀ. ಅಡ್ವಾನ್ಸ್ ಏನು, ಫುಲ್ ಪೇಮೆಂಟ್ ಇರೋ ಬ್ರೀಫ್ ಕೇಸ್ ಎತ್ಕೊಂಡು ಓಡೋಗ್ತಾ ಇದ್ದಾಳೆ. ಮತ್ತೆ ಅದನ್ನ ನೋಡ್ರಿ, ಹಿಡೀರಿ. ಚೇಸ್ ಅಂತ ಹೇಳಂತೆ ತಪ್ಪಾಗುತ್ತೆ. ನಮ್ ಮೀಟಿಂಗ್ ಒಂಥರ ಸ್ಪೆಷಲ್ ಆಗಿದೆ ಅಲ್ವಾ? ಮಣ್ಣು ಅಂದೇ ನನಗೆ ತಲೆ ಬಿಸಿ, ಸುಮ್ನೆ ಗಾಡಿ ಓಡಿಸಿ. ಹಾಗಲ್ಲ ರೀ, ಫಸ್ಟ್ ಟೈಮು ಪರ್ಸ್ ಸೇವ್ ಮಾಡಿದೆ, ಆಮೇಲೆ ಬ್ರೀಫ್ ಕೇಸು, ಮುಂದೆ
ನನ್ನೇ ಸೇವ್ ಮಾಡ್ತಿರೋ ಏನೋ ಅಲ್ವಾ? ಕರೆಕ್ಟ್. ರೌಡಿಗಳನ್ನ ಅಟ್ಯಾಕ್ ಮಾಡ್ತಾರೆ. ಎಸ್. ಆಗ ನೀವು ಹೀರೋ ತರ ಬರ್ತೀರಾ? ಎಕ್ಸಾಕ್ಟ್ಲಿ. ಫೈಟ್ ಮಾಡ್ತೀರಾ? 100%. ಆಮೇಲೆ ನನ್ನೇ ಸೇವ್ ಮಾಡ್ತೀರಾ? ಅಲ್ಲ ರೀ, ನನಗ್ ಬಂದ ಐಡಿಯಾ ನಿಮ್ಗೆ ಹೇಗ್ ಬಂತು? ಅಯ್ಯೋ ಕತ್ತೆನ ಕತ್ತೆನಕ್ಕೆ ಕಣಿ ಕೇಳ್ಬೇಕಾ? ನನ್ ಕತ್ತೆನ ಮತ್ತಿನ್ನೇನು? ಅದೇ ಸೇಮ್ ಓಲ್ಡ್ ಐಡಿಯಾ. ಐಡಿಯಾ ಓಲ್ಡೆ, ಬಟ್ ಮ್ಯಾಟರ್ ಫ್ರೆಶ್. ಯಾವ ಮ್ಯಾಟರ್? ವಯಸ್ಸಿಗೆ ಬಂದ್ ಹುಡುಗ ಹುಡುಗಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್, ಸೆಕೆಂಡ್ ಟೈಮ್ ಮೀಟ್ ಮಾಡಿದ್ರೆ ಅದು ಫ್ರೆಂಡ್ಶಿಪ್, ಅದೇ ಥರ್ಡ್ ಟೈಮ್ ಮೀಟ್ ಮಾಡಿದ್ರೆ. ಸ್ಟಾಪ್ ದ ಕಾರ್. ಯಾಕ್ರಿ? ಹಲೋ ಮೇಡಮ್, ಒನ್ ಸೆಕೆಂಡ್ ಪ್ಲೀಸ್. ಏನು, ಮೂರನೇ ಸಲ ಮೀಟ್ ಮಾಡಿದ್ರೆ ಲವ್ವಾ? ಎಸ್. ಅಬ್ಬಾ, ಲವ್ ಅನ್ನೋದು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲೇ ಬರ್ಬೇಕು. ಮೂರ್ ಸಲ ಮೀಟ್ ಮಾಡಿದ್ರೆ ಬರೋದು ಲವ್ ಅಲ್ಲ, ತಲೆ ನೋವು. ನೋಡು, ಸಿಂಪಲ್ ಆಗಿ ಹೇಳ್ತೀನಿ, ಸುಮ್ನಿದ್ಬಿಡು. ಆಟೋ. ಮೂರ್ ಸಲ ಅಲ್ಲ, ಲೈಫ್ ಲಾಂಗ್ ಮೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹಲೋ, ಏ ಶೂರ. ಪಾಪಾರೋ ರಚಿಕ ನೋಡನ್ನ ಇದ್ದಲುಕ ಕತ್ಲಾದ್ಮೇಲೆ ಹಂದಿನ ಅಪ್ಸರೆ ತರ ಕಾಣತ್ತೆ ಅನ್ನೋದಕ್ಕೆ ಇದಕ್ಕಿನ್ನ ಒಳ್ಳೆ ಎಕ್ಸಾಂಪಲ್ ಬೇಕು. ಇದಿಷ್ಟ ಆಗಿಲ್ವಾ? ಓಕೆ, ಬೇರೆ ಇದು ನಿಮಗೆ ಇಷ್ಟ ಆಗಬೇಕು. ಏನಾಗಿದೆ ನಿನಗೆ? ದಿವಸ ಕಾಮದೇನೋ ತರ ಕೊಡ್ತಾ ಇದ್ದೆ. ನನಗೆ ಎಲ್ಲಿ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೀನ್ ಮಾತ್ರ ಗ್ಯಾರಂಟಿ ಮಿಸ್ ಮಾಡ್ತಿರ್ಲಿಲ್ಲ. ಇವತ್ತು ಏನಾಗಿದೆ ನಿನಗೆ? ಡೂಪ್ಲಿಕೇಟ್ ಕಾರ್ಡ್ ಅಂತ ನಿನಗೂ ಗೊತ್ತಾಯ್ತಾ? ನೋ, ಇದು ಒರಿಜಿನಲ್ ತರ. ದುಡ್ಡು. ಆಹಾ, ನಾನೇ ಕಿಲಾಡಿ ಅಂದ್ರೆ ತಾವು ಜಗತ್ ಕಿಲಾಡಿ. ನಾನಲ್ಲಿ ಚಿಲ್ಲರೆ ಟ್ರೈ ಮಾಡ್ತಾ ಇದ್ರೆ ತಾವಿಲ್ಲಿ ಬಂದ ಲಪ್ತಾಯಿಸ್ತಾ ಇದೀರಾ? ಎಸ್. ನನಗ್ ಈ ರೇಂಜ್ ಐಡಿಯಾ ಬರಲೇ ಇಲ್ವೇ. ಐಡಿಯಾ ಬರೋದು ತಲೆ ಇರೋರ್. ಅಂದ್ರೆ ನನಗ್ ತಲೆ ಇಲ್ಲ ಅಂತಾನ? ತಲೆ ಇದೆ, ಬ್ರೈನ್ ಇಲ್ವಲ್ಲ. ನನ್ ಬ್ರೈನ್ ಬಗ್ಗೆ ಮಾತಾಡ. ಸಿ, ನನ್ನ ಒಂದು ಕಾಲ್ ಪೊಲೀಸರಿಗೆ, ತಾವಿಲ್ಲಿಂದ ಡೈರೆಕ್ಟ್ ಆಗಿ ಸೆಂಟ್ರಲ್ ಜೈಲಿ. ನನಗೂ ಬೇಡ, ನಿನಗೂ ಬೇಡ. ಬಂದಿದ್ರಲ್ಲಿ 50-50 ಡೀಲ್, ಓಕೆನಾ? ಆಯ್ತು ಮರಿ, ನೀನ್ ಬರಿ, ನಾನು ಎಣಿಸ್ತೀನಿ. ವೆರಿ ಗುಡ್, ನೀ ಲೆಕ್ಕ. ಐದು ಲಕ್ಷ. ಐದು ಸೊನ್ನೆ ಸೊನ್ನೆ ಸೊನ್ನೆ. ಇನ್ನ ಎರಡು ಸೊನ್ನೆ. ಸಾರಿ, ನಮ್ ಲಿಮಿಟೇಷನ್ ಇದ್ದಿದ್ದೆ. ಇನ್ನೊಂದು ಸೊನ್ನೆ. ಐದು ಲಕ್ಷ. ಎಸ್, ಕೊಡಿಲಿ. ಇದ್ರಲ್ಲಿ 50-50 ತಾನೆ? ಹೌದು. ಈ ಕಡೆ ಮೂರು, ಈ ಕಡೆ ಮೂರು. ಈ ಕಡೆದು ನಿನಗೆ, ಈ ಕಡೆದು ನನಗೆ. ಓಕೆನಾ? ಹುಡುಗಿ, ಏನ್ ನಮ್ ಕಿವಿಗೆ ಹೂವಾ? ಸೇ, ಇದೆಯಲ್ಲ 3-0, ಇದನ್ನ ತಾವೇ ಇಟ್ಕೊಳ್ಳಿ. ಇದೆಯಲ್ಲ ಬಂದ, ಇದನ್ನ ನಮಗೆ ಕೊಟ್ಬಿಡಿ. ಇದೆಂಗೆ ನಾವು ಇದೇ ಫೀಲ್ಡ್ ಅಲ್ಲಿ ಇದೀವಿ. ಏನು, ಐನೂರು ಕೊಟ್ಟು ಆರೋಗ್ತಾ ಇದ್ಯಾ? ಅರೆ, ನೀನೇ ಹೇಳಿದ್ಯಲ್ಲ ಬಂದ ಬೇಕು ಅಂತ. ಐದ್ರ ಮುಂದೆ 0 ಹಾಕಿದ್ರೆ ಎಷ್ಟು? 500. ಇಟ್ಕೊಳ್ಳಮ್ಮ. ಯಾರ ಕಟ್ತಾ ಇದ್ಯಾ ಕತೆನ? ನೋಡು, ಸಿಂಪಲ್ ಆಗಿ ಹೇಳ್ತೀನಿ, ಕೊಟ್ಟಷ್ಟು ಇಸ್ಕೊಂಡು ಸುಮ್ಮನೆ ಹೋಗ್ಬಿಡು. ಅಲೋ ಅಲೋ ಅಲೋ, ನನ್ನೇನ್ ದುಬಾಲ್ ನನ್ ಮಗ ಅನ್ಕೊಂಡ್ಯಾ? ಸೇ, ಮರ್ಯಾದೆಯಿಂದ ಅರ್ಧ ಮಡಗದ್ರೆ ಸರಿ,
ಇಲ್ಲ ಅಂದ್ರೆ ನೋಡೋ, ಕಣ್ಣಿಟ್ರೆ ಫ್ರೀಜ್, ಕೈಟ್ರೆ ಸೀಜ್, ಚಿಪ್ಪು ಚಿತ್ರಾನ್ನ ಆಗ್ಬಿಡುತ್ತೆ. ಇರೋದೊಂದೇ ಪ್ರಾಣ, ಲೈಫ್ ಅಲ್ಲಿ ಏನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. 50-50 ಬೇಡ, ಅಟ್ ಲೀಸ್ಟ್ 40-30 ಇಲ್ಲ, 60 ಇಲ್ಲ. ಓ ಹಂಗಿಲ್ಲ ಅಂದ್ರಮ್ಮ, ಅಟ್ ಲೀಸ್ಟ್ 20 ನಾರು ಕೊಡು. ಆ ಡಬ್ಬ ನನ್ನ ಮೋಹನ್ ಜೊತೆ ಪಾರ್ಟ್ನರ್ಶಿಪ್ ಮಾತಾಡ್ಬಿಟ್ಟಿದ್ದೀನಿ, ಪರ್ಸೆಂಟೇಜ್ ಕೊಡ್ಬೇಕು. ಹಂಗ ಬಾ ದಾರಿಗೆ. ಮುಂದಾಯ್ತ ಕಾರ್ಯಕ್ರಮ ಇದೆಯಾ? ಇಬ್ರದ್ದು ಒಂದೇ ಕಸಬು, ನಮ್ಮಿಬ್ರು ಮಧ್ಯೆ ಈ ತರ ಕಿತ್ತಾಟ ಯಾಕೆ? ಇನ್ನೊಂದ್ಸಲ ಈ ತರ ಏನಾದ್ರು ಪಾರ್ಟ್ನರ್ಶಿಪ್ ಡೀಲ್ ಇದ್ರೆ ಹೇಳಿ, ಹೆಲ್ಪ್ ಮಾಡ್ತೇನೆ. ಓಕೆ ಓಕೆ, ಇಟ್ಕೋ. ಇಷ್ಟೇನಾ? ಓಕೆ, ಥ್ಯಾಂಕ್ ಯು. ಇದನ್ನ ಇಟ್ಕೋ. ಗಂಡ ನನ್ಗ್ಯಾಕೆ ಇಟ್ಕೋ ಬರಿ. ಅಯ್ಯೋ ಬಾರ ಸುಮ್ಮ, ನಾವಿನ್ನೂ ಈ ರೇಂಜ್ ಬೆಳೆದಿಲ್ಲ. ಮುಂದಿನ ವರ್ಷ ದೀಪಾವಳಿಗೆ ಪಟಾಕಿ ಹೊಡಿಯಕ್ಕಾಗತ್ತೆ. ಇದು ಪಟಾಕಿ ಗಂಡ. ಬೌ, ನೀ ಶಾಲ ಹತ್ಕೊಂಡ್ ಬೆಚ್ಚ ಕೂತ್ಕೊಂಡ್ಬಿಡು. ಈ ಅಪ್ಪ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡ್ಬಿಡ್ಲೆ, ನಮ್ 200 ಕೋಟಿ ಗತಿ ಏನೋ. ಏ ಸಾಕ್ ಸುಮ್ಕಿರಯ್ಯ ಸಾಹೇಬ್ರೆ, ಗೋವಿಂದ ಎಲ್ಲಿ? ಗೋವಿಂದ ಗೋವಿಂದ, ನನಗಂತೂ ಟೆನ್ಷನ್ ಜಾಸ್ತಿ ಆಗೋಯ್ತು ಗುರುಗಳೇ. ಅವ್ನದ್ ಯಾರು ಗೋವಿಂದ ಅಂತ ಹೆಸರಿಟ್ರು? ಏ ಒಂದ್ ನಿಮಿಷ ಗುರುಗಳೇ, ಗುರುಗಳೇ 200 ಕೋಟಿ, 200 ಕೋಟಿ. ಗೋವಿಂದ ಇರ್ಬೇಕು. ಗುರುಗಳ ಏನಾಯ್ತು? ನಾವು 200 ಕೋಟಿ ಕಳ್ಕೊಂಡಿರೋ ಟೆನ್ಷನ್ ನಲ್ಲಿದ್ರೆ ರಿಂಗ್ ಟೋನ್ ಅಂತೆ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ, ನನ್ ವೈಫುನ್ನೇ ಚಿತ್ರಾನ್ನ ಮಾಡಿಬಿಟ್ಟಿಲ್ಲ ಗೋವಿಂದ. ಹೃದಯದ ಹಂಚೆ ಪೂರೇ ನೀ ಕೋಲ್ಬಿಂಚ ಕಳಿಸಿ
ಬ್ರಹ್ಮ ನೀ ಸೇರಿ ಮನೆಯುನು ಬಂದಿಯುವಲ್ಲಿ ಹೀಗೆ ಇರುವ ಜನಮ ಜನಮ ಈ ಬಯಣದಲ್ಲಿ ಪ್ರೀತಿ ಪರದಿಯಲ್ಲಿ ಎಲ್ಲಿವರೆಗೂ ಇದೆ ನೋಡೋಣ ಅವಧಿಯಲ್ಲಿ ಪ್ರೀತಿ ವರದಿಯನ್ನು ಯಾರು ಬರೆಯದಂತೆ ಬರೆಯೋಣ ಜಗವೇ ಹುಡುಕು ತಲೆಹುದು ಕರಣ ನನ್ನ ನೋಡಿದಂತೆ ನಾಗ ನನ್ನಲ್ಲಿ ಪ್ರೀತಿ ಹುಟ್ಟಿದಾಗ ನಮರೆಯುಳ್ಳ ಅದಿನಾಂತ ನನ್ನಲ್ಲೂ ಪ್ರೀತಿ ಹುಟ್ಟಿದಾಗ ಗೆಳತಿ ಮನಸ್ಸಿನ ಮನೆಗೆ ಅದಿ ನನ್ನ ನೋಡಿದಂತೆ ನಾಗ ನನ್ನಲ್ಲಿ ಪ್ರೀತಿ ಹುಟ್ಟಿದಾಗ ನಮರೆಯುಳ್ಳ ಅದಿನಾಂಕ ನನ್ನಲ್ಲೂ ಪ್ರೀತಿ ಹುಟ್ಟಿದಾಗ ಏನು ಡುಯೆಟ್ಟಾ ಏನ್ ಹಂಗೆ ಫ್ರೀಸ್ ಆಗ್ಬಿಟ್ಟಿದ್ದೀರಾ ಹೇಳ್ರಿ ಮೇಲೆ ಏನ್ರಿ ಹುಡುಗಿ ಟಚ್ ಆದ ತಕ್ಷಣ ಡುಯೆಟ್ಟು ಡ್ರೀಮಾ ಹೌದು ರೀ ನಿಮ್ಗೆ ಹೇಗ್ ಗೊತ್ತಾಯ್ತು ಶಟ್ ಅಪ್ ನೀವ್ ಕೋಪದಲ್ಲೋ ಸೂಪರ್ ಅಯ್ಯೋ ನೀವೇನ್ ಮೆಂಟಲ್ ಇಲ್ಲ ರೀ ಜೆಂಟಲ್ ನಾನ್ ಅವತ್ತೇ ಹೇಳಲಿಲ್ಲ ಏನಂತ ಮೂರನೇ ಸಲ ಸಿಕ್ಕಿದ್ರೆ ಲವ್ ಅಂತ ಅಯ್ಯೋ ಒಂದೇ ಊರಂದ್ರೆ ಮೂರ್ ಸಲ ಅಲ್ಲ ನೂರ್ ಸಲ ಭೇಟಿ ಆಗ್ತಾರೆ ಹಾಗಂತ ಅವರೆಲ್ಲ ಲವರ್ಸ ನಿಂತ್ಕೊಳ್ರಿ ಆಗಲ್ಲ ನಾನ್ ನಿಮ್ಮನ್ನ ಎಷ್ಟೊಂದ್ ಸಲ ಸೇವ್ ಮಾಡಿದ್ದೀನಿ ಫಸ್ಟ್ ಟೈಮ್ ಪರ್ಸ್ ಸೆಕೆಂಡ್ ಟೈಮ್ ಬ್ರೀಫ್ ಕೇಸ್ ಥರ್ಡ್ ಟೈಮ್ ರೋಸ್ ರೋಸಾ ರೋಸ್ ಅಂದಿದ್ದು ನಿಮ್ಮನೇ ರೀ ಐ ಮೀನ್ ನಿಮ್ಗೆ ಪ್ರಾಬ್ಲಮ್ ಆದಾಗೆಲ್ಲ ಫ್ಯಾಂಟಮ್ ತರ ಬರ್ತೀನಿ ಅಂದ್ರೆ ಏನ್ ಅರ್ಥ ಹೋಗು ಹೋಗು ಎಲ್ಲೋಗ್ತೀಯ ಸಿಕ್ಕೇ ಸಿಕ್ತೀಯ ಬಾಸು ಸುನಾಮಿ ಬಂದು ಕೊಚ್ಕೊಂಡೋಗಿರೋ ಚೆನ್ನೈ ಬೀಚ್ ಆಗಿದೆಯಲ್ಲೋ ನಮ್ಮ ಪೊಸಿಷನ್ ಬೇಜಾರಾಗ್ಬೇಡಿ ಬಾಸು ಹುಟ್ಟಿಸಿದ್ದೇವ್ರು ಉಳ್ತಿನಿಸಿದ್ರು ಸರ್ ಬಂದೆ ಹಾ ಎಲ್ಲ ರೆಡಿ ಇದೆ ಸರ್ ಕ್ಯಾಶು ಜುವೆಲ್ಸ್ ಎಲ್ಲ ರೆಡಿ ಇದೆ ಸರ್ ಸರ್ ಬಂದ್ಬಿಡ್ತೀನಿ ಸರ್ ಹತ್ತು ನಿಮಿಷ ಆಯ್ತು ಸರ್ ಓಕೆ ಸರ್ ಬಂದ್ಬಿಡ್ತೀನಿ ಓಕೆ ಸರ್ ನಂದು ಅಷ್ಟೇ ನಿಂದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗಾದ್ರೆ ನಂಗೆ ಕೊಟ್ಬಿಡಿ ನೋ ಚಾನ್ಸ್ ಇದು ನಂದು ಅಂತ ನಾನ್ ಡಿಸೈಡ್ ಮಾಡಾಯ್ತು ನಾನು ಡಿಸೈಡ್ ಮಾಡಿದ್ದೀನಿ ನೋಡು ನನ್ ಕಣ್ಣಿಟ್ರೆ ಫ್ರೀಸ್ ಕೈ ಇಟ್ರೆ ಸೀಸ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಸುಮ್ನೆ ಬಿಟ್ಬಿಡು ಸಿಂಪಲ್ ಆಗಿ ಹೇಳಿದ್ರು ಸರಿ ಸ್ಟ್ರಾಂಗ್ ಆಗಿ ಹೇಳಿದ್ರು ಸರಿ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ ನೋಡೋಣ ನೋಡೋಣ ಎ ಟಿ ಎಂ ಅಲ್ಲಿ ನಡೆದಿದ್ ಮತ್ತೋಯ್ತಾ ದೀಪಾವಳಿ ಗನ್ನಿಗೆದ್ರಕೊಂಡು ಇಷ್ಟು ದಿವಸ ದಿವಾಳಿ ಆಗಿದ್ದೆ ಆದ್ರೆ ಇನ್ಮೇಲೆ ಹೋಳಿ ಹಬ್ಬ ಮಾಡ್ತೀವಿ ಸೂಟ್ ಕೇಸ್ ಮಾತ್ರ ಬಿಡಲ್ಲ ಬೇಡ ನೋಡು ಬೇಡ ನಿನಗೆ ಬೇಕು ನನಗೆ ಬಿಡಲ್ಲ ಅಂತ ಈ ಮನೇಲಿ ಮಾತ್ರ ಬಂದ್ಬಿಡಿದೀನಿ ನಾನು ಹೇಳಿಲ್ವಾ ಸೂಟ್ ಕೇಸ್ ಇವ್ರದಲ್ಲ ಅಂತ ನಂದೇ ಥ್ಯಾಂಕ್ ಯು ಸರ್ ಇದು ಅವಂದಲ್ಲ ಅಂತ ಕನ್ಫರ್ಮ್ ಆಯ್ತು ಆದ್ರೆ ಇದು ನಿಮ್ದು ಅಂತ ಇನ್ನು ಕನ್ಫರ್ಮ್ ಆಗಿಲ್ವಲ್ಲ ಕರೆಕ್ಟ್ ಪಾಯಿಂಟ್ ಸರ್ ಕೀ ಅವ್ರ ಹತ್ರ ಇದೆಯಾ ಅಂತ ಫಸ್ಟ್ ಕೇಳಿ ಸರ್ ಎಲ್ಲಿ ಕೀ ಕೊಡಿ ಸರ್ ಅದು ಕೀ ಎಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ಸರ್ ಎಲ್ಲೂ ಬೀಳ್ಸ್ಕೊಂಡಿಲ್ಲ ನೀ ಅದು ನಿಮ್ಮ ಹತ್ರ ಇಲ್ವೇ ಇಲ್ಲ ಸರ್ ಈ ಸೂಟ್ ಕೇಸ್ ನಂದೇ ಅಲ್ಲ ಸರ್ ನಂದು ಸರ್ ಇದು ನಂದು ಸರ್ ನಂದು ಸರ್ ನಂದು ನಂದು ಸರ್ ನಿಮ್ಮ ಹತ್ರ ಕೀ ಎಸ್ ನಿಮ್ಮಂತವರು ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೀ ಕಳ್ಕೊಂಡು ಒದ್ದಾಡೋದು ನೋಡಿದ್ದೀನಿ ನಿಮ್ಮಂತವ್ರ ಸಹಾಯ ಆಗ್ಲಿ ಅಂತ ವೆರೈಟೀಸ್ ಆಫ್ ಕೀನ ಕಲೆಕ್ಟ್ ಮಾಡಿ ಸಮಾಜ ಸೇವೆ ಮಾಡಿ ಮೂರ್ ದಿವಸದಿಂದ ಹುಡುಕಿಸ್ತೀನಿ ಹುಡುಕಿಸ್ತೀನಿ ಅಂತ ಹೇಳ್ತಾನೆ ಬಂದಿದ್ದೀರಾ ಇನ್ನೂ ಸಿಕ್ಕಿಲ್ಲ ಏನ್ ಕಿತ್ತು ಗುಡ್ಡೆ ಹಾಕಿರೋದು ಗುರುಗಳೇ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರೆ ಟ್ಯಾಕ್ಸ್ ಪೆನಾಲ್ಟಿ ಅಂತ ಇಟ್ಕೊಂಡು ಮಿಕ್ಕಿದ ದುಡ್ಡ ವಾಪಸ್ ಕೊಟ್ಟಿರೋರು ಗುರುಗಳು ಅಂತ ನಂಬಿದ್ದಕ್ಕೆ ಸೋಪು ಕ್ರೀಮು ಏನೋ ಹಾಕ್ಸ್ಕೊಳ್ದೆ ಚೆನ್ನಾಗಿ ಬೋಳಿಸ್ಕೊಂಡಂಗಾಯ್ತು ಏ ಸುಮ್ಮನೆ ನೀವು ಮಾತ್ರ ಬೋಳಿಸ್ಕೊಂಡಿರೋದು ನನ್ನೇನು ಹೋಗಿಲ್ವಾ 95 ಮುಂಡಾಯಿಸ್ಕೊಂಡು ಹೋಗಿಲ್ವಾ ನನ್ಗೇನು ಟೆನ್ಷನ್ ಇಲ್ವಾ ನೀವೊಂದು ಕೂಲ್ ಡೌನ್ ಸರ್ ಕೂಲ್ ಡೌನ್ ಹಿಂಗ್ ಗಲಾಟೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಆಗಲ್ಲ ಕೊಟ್ರೆ ಪಬ್ಲಿಕ್ ಆಗುತ್ತೆ ಅಂಡರ್ವೇರ್ ಒಬ್ಬ ಸರ್ ವಾಪಸ್ ಬರೋ ಗ್ಯಾರಂಟಿ ಇಲ್ಲ ನನಗ್ ಗೊತ್ತಿರೋ ಹಾಗೆ
ಈ ಕೆಲಸಕ್ಕೆ ಅವಳೆ ಲಾಯಕ್. ಬರೀ ಹುಡುಗಿ ಅಲ್ಲ, ನನ್ನಿಂದೇನಾಗ್ಬೇಕು? ಇವನನ್ನ ಪತ್ತೆ ಮಾಡ್ಬೇಕು. ನಿಮ್ ಕೈಲಾಗತ್ತ? ಈ ದೇವಿ ಕಾಲಿಟ್ರೆ ಕರ್ಗ, ಕೈಟ್ರೆ ಕರ್ಗ. ಎಲ್ರು ಹೇಳ್ತಾರೆ ಮಾಡಲ್ಲ, ನಾನ್ ಮಾಡ್ತೀನಿ ಹೇಳಲ್ಲ. ನೋಡಕ್ಕೆ ಇವಳು ಕ್ಲಾಸ್, ಕೆಲಸದಲ್ಲಿ ಬಿಂದಾಸ್. ನೀ ಹೂ ಅನ್ನಿ, ಕೆಲಸ ಮಾಡಿ ಮುಗಿಸ್ತಾಳ. ನೋ ರಿಕ್ವೆಸ್ಟಿಂಗ್, ನಂಬಿಕೆ ಇದ್ರೆ ಡೀಲಿಂಗ್, ಇಲ್ಲ ಅಂದ್ರೆ ಗೋಯಿಂಗ್. ಏನ್ ಯೋಚನೆ ಮಾಡ್ತಾ? ಓಕೆ 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 ಓಕೆ, ನನಗ್ ನಿಮ್ ಮೇಲೆ ನಂಬಿಕೆ ಇದೆ. ಎಷ್ಟ್ ಕೊಡ್ಬೇಕು? 25%. ಏನ್ ನಿಮ್ಮ ಅಪ್ಪಂದು ಪಬ್ಲಿಕ್ ದುಡ್ಡು, ಗುಡ್ಸ್ ಗುಡ್ಡ ಹಾಕೊಂಡಿದ್ದೀರಾ? ಈಗ ನಾನ್ ಅವನ್ನ ಹಿಡಿಲಿಲ್ಲ ಅಂದ್ರೆ ಅವನ್ ಹೊಡ್ಕೊಂಡ್ ಹೋಗ್ತಾನೆ. 50 ಕೊಟ್ರೆ 150 ಉಳಿಯುತ್ತೆ, ಇಲ್ಲ ಅಂದ್ರೆ ಯೋಚನೆ ಮಾಡಿ. ಹಿಂಗ್ ಕಡಕ್ಕಾಗಿ ಬಂದ್ಬಿಟ್ರೆ ಹೇಗೆ? ನಿನ್ ಎಷ್ಟೋ ಕೇಸ್ಗಳನ್ನ ನಾನ್ ಗೆಲ್ಸ್ಕೊಂಡಿದ್ದೀನಿ, ಇದು ನನ್ ಕೇಸ್, ನನಗೋಸ್ಕರ ಹೆಲ್ಪ್ ಮಾಡು. ಸರಿ, ಹಾಗಿದ್ರೆ ನೀವೇ ಡಿಸೈಡ್ ಮಾಡಿ. 10% ನನಗೋಸ್ಕರ? ಸರಿ ಓಕೆ, ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ತಮಗೆ ನನಗೂ ಓಕೆ ಓಕೆ. ಈಗ ಕಾರ್ಪೊರೇಷನ್ ಅಲ್ಲಿ ಒಳ್ಳೊಳ್ಳೆ ಹುಡುಗಿರು ಬಂದು ಕೆಲ್ಸಕ್ಕೆ ಸೇರ್ಕೊಂಡವ್ರೆ, ಒಳ್ಳೆ ಸಂಬಳ ಬೇರೆ. ಈ ಹುಡುಗಿ ನೋಡು ಎಷ್ಟು ಜನ ಕಂತಾಳೆ. ಏನಾಯ್ತು? ಏನ್ ಸಾಹೇಬ್ರೆ, ನೀವು ಇಂಥ ಹುಡುಗಿಗೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ? ಯಾಕೆ ಸಾಹೇಬ್ರೆ? ಇವ್ನು ಕಾರ್ಪೊರೇಷನ್ ಸ್ವೀಪರ್ ಸಾಹೇಬ್ರೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಸಾಹೇಬ್ರೆ, ಆ ಹುಡುಗಿ ಕಸ ಗುಡಿಸೋದು ನೋಡ್ಕೊಂಡೆ ಫೋನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವೇ ಅವಳಿಗೊಂದು ಫೋನ್ ಮಾಡಿ. ಹಲೋ, ನಾನು ಗುಂಟೂರು ಗುಂಟಮ್ಮ ಮಾತಾಡ್ತಾನು. ಮೇರವ್ರಂಡೆ ದೇವಿ, ನಾನು ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? 200 ಕೋಟಿ ರೂಪಾಯಿ ಡೀಲ್ ತಗೊಂಡು ಯಾವ್ದೋ ಬೀದಿಲಿ ಕಸ ಗುಡಿಸ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವಾ? ಹೋಗಿ ಹೋಗಿ, ಆ ಲಾಯರ್ ಮಾತು ಕೇಳ್ಕೊಂಡು ನಿನಗ್ ಡೀಲ್ ಕೊಟ್ಟಲ್ಲ, ನನಗ್ ಬುದ್ಧಿ ಇಲ್ಲ. ನಿಮಗ್ ಬುದ್ಧಿ ಇದ್ರೆ 200 ಕೋಟಿ ಕಳ್ಕೊಂಡು ಯಾಕೆ ಬಾಯ್ ಮಾಡ್ಕೊತಾ ಇದ್ರಿ? ನಾನಿಲ್ಲಿ ಕಸ ಗುಡಿಸ್ತಿದ್ದೀನಿ ನಿಜ, ಆದ್ರೆ ಯಾಕೆ ಕುಡಿಸ್ತೀನಿ ಅಂತ ಗೊತ್ತಾ? ಇಲ್ಲಿ ಗೋವಿಂದ ನೆರಣೆ ಅಂತ ಇದ್ದಾಳೆ, ನಾನು ಅವಳನ್ನೇ ವಾಚ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್, ಅವಳಿನ್ನೂ ಟೀನೇಜ್. ಯಾವುದೇ ಗಂಡಸಾದ್ರೂ ಟೀನೇಜ್ ಹೆಂಡತಿನ ಜಾಸ್ತಿ ದಿನ ಬಿಟ್ಟು ದೂರ ಇರಲ್ಲ, ಅದಕ್ಕೆ ನಾನು ಇಲ್ಲಿ ವಾಚ್ ಮಾಡ್ತಾ ಇದ್ದೀನಿ. ನೋಡಿ, ನೀವ್ ಈ ರೀತಿ ಇಂತ ಚಪ್ಪ ನನ್ ಮಕ್ಕಳನ್ನೆಲ್ಲ ನನ್ನ ಫಾಲೋ ಮಾಡಕ್ ಬಿಟ್ರೆ ನಿಮ್ ಡೀಲು ಬೇಡ, ನಿಮ್ ಕಮಿಷನ್ ಬೇಡ, ಈಗ್ಲೇ ಗುಡ್ ಬೈ. ಅಯ್ಯೋ ಬೇಡಮ್ಮ, ತಪ್ಪಾಯ್ತು ತಪ್ಪಾಯ್ತು, ಇನ್ ಯಾವತ್ತು ಇಂತ ಕೆಲಸ ಮಾಡೋದಿಲ್ಲ. ನಿನಗ್ ಹೇಗ್ ಬೇಕೋ ಹಾಗ್ ಮಾಡು, ನನಗ್ ನನ್ನ ಹಣ ಬಂದ್ರೆ ಸಾಕು. ಮತ್ತಿಡ್ರಿ ಫೋನ್. My God, you're a sweeper.
ಅಮ್ಮ ಅವಳು ರಾಯಲ್ ಫ್ಯಾಮಿಲಿ ಹುಡುಗಿ ಅಲ್ಲ ಅಮ್ಮ, ಸ್ವೀಪರ್. ಸ್ವೀಪರ? ಹೌದಮ್ಮ, ಕಾರ್ಪೊರೇಷನ್ ಅಲ್ಲಿ ಕಸ ಗುಡ್ಸವಳು. ಆದ್ರೇನಂತೋ ಅವರಿಂದನೆ ಕಣೋ ನಮ್ ನಗರ ಎಲ್ಲ ಸ್ವಚ್ಛವಾಗಿರೋದು. ಅವಳು ಮನೇನು ನೀಟಾಗಿ ಇಟ್ಕೋತಾಳೆ ಅಂದಾಗಾಯ್ತು. ಅಬ್ಬಾ, ಕಾರ್ಪೊರೇಷನ್ ಕೆಲ್ಸ ಅಂದ್ರೆ ತಿಂಗ್ಳು ತಿಂಗ್ಳು ಸಂಬಳನು ಬರುತ್ತೆ. ಇನ್ನೇನೋ ಬೇಕು? ಬುದ್ಧು, ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ಹೇಳ್ತೀಯ, ಬೇಗ ಅಪ್ರೋಚ್ ಮಾಡಿ ಹುಟ್ಟಿಗೆ ಹಾಕೊಳು. ಹಂಗಂತ್ಯ? ಅಯ್ಯಯ್ಯೋ ಅಮ್ಮ, ಅವಳು ಕಾಣ್ತಾನೆ ಇಲ್ಲಮ್ಮ. ಇಲ್ವಾ? ಏಯ್, ಅಲ್ಲೇ ಇಲ್ಲ, ಪಕ್ಕದ ಬೀದಿಲಿ ಕಸ ಹೊಡಿತಾ ಇರ್ಬೋದು ನೋಡು. ಓಕೆ ಮಮ್ಮಿ, ನೋಡ್ಬಿಟ್ಟು ಹೇಳ್ತೀನಿ. ಬಾಯ್ ಬಾಯ್. ಯಾವ ರೋಡ್ ಹೋಗ್ಲಿ ಅವಳು? ಹಾ ದೇವಿ, ಸಿಕ್ಕದ್ನ ಅವನು? ಸಿಕ್ಕದ. ಸಿಕ್ಕದ? ಎಲ್ಲಿದ್ದಾನೆ? ಹಾಸ್ಪಿಟಲ್ ಅಲ್ಲಿ. ಏನು ಹಾಸ್ಪಿಟಲ್ ಅಲ್ಲ, ಒದ್ದು ಎತ್ತಕೊಂಬ ಅವನ್ನ. ಬದುಕಿದ್ರೆ ರುಂಡ ತರಬಹುದು, ಸತ್ತಿದ್ರೆ ಪಿಂಡ ತರಬಹುದು, ಬದುಕಿದ್ದು ಸತ್ತಂಗಿರೋನ್ನ ಏನ್ ಎತ್ತಕೊಂಬರೋದು? ಏನ್ ಹಾಗಂದ್ರೆ ದೇವಿ? ಅವನೀಗ ಉಸಿರಾಡೋ ಹೆಣ. What do you mean? I mean, he's in coma. ಅಯ್ಯಯ್ಯಯ್ಯೋ, ಇಡೀ ಬೆಂಗಳೂರನ್ನೇ ಜಾಲಾಡಿದ್ದಾಯ್ತು. ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ವಿಚಾರಿಸಿದ್ದಾಯ್ತು. ಅಯ್ಯಯ್ಯಯ್ಯೋ, ಇನ್ನೂ ಈ ವ್ಯಾನ್ ಬಗ್ಗೆ ಸುಳಿವು ಸಿಗ್ಲಿಲ್ವಲ್ಲ ಗುರುಗಳೇ. ಆ ನನ್ ಮಗ ವ್ಯಾನ್ ನ ಎಲ್ಲಿ ಪಾರ್ಕ್ ಮಾಡಿದಾನೋ, ಯಾರಾದ್ರೂ ಎತ್ಕೊಂಡು ಹೋಗಿದಾರೋ, ಏನ್ ಆಗಿದೆಯೋ ಇದೆಯೋ ಇಲ್ವೋ, ಒಂದು ಅರ್ಥ ಆಗ್ತಾ ಇಲ್ಲ. ಅವನಿಗೆ ಜ್ಞಾನ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ಅಯ್ಯೋ, ಸರಿ ಅಮ್ಮ, ಅವನಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ರೇ, ನೀವು ಕರೆಕ್ಟ್ ತಕ್ಷಣ ಓಡ್ ಬರಕ್ಕೆ ಅದೇನ್ ಪವರ್ ನಾಯಿ ಮರಿನ? ಅವನಿಗೆ ಈಗ್ಲೇ ಬಂದ್ರು ಬರ್ಬೋದು, ಲೈಫ್ ಲಾಂಗ್ ಬರ್ದೇನು ಇರ್ಬೋದು. ಹಾಗಾದ್ರೆ ಮುಂದೆ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಹಾಸ್ಪಿಟಲ್ಗೆ ಡಾಕ್ಟರ್ ನಿರ್ಮಲಾ ಅಂತ ಹೊಸ ಡಾಕ್ಟರ್ ಬರ್ತಿದ್ದಾರೆ. ಶಿ ಇಸ್ ಫಾರಿನ್ ರಿಟರ್ನ್, ವೆರಿ ಸ್ಟ್ರಿಕ್ಟ್. ಓಕೆ ಓಕೆ ಸರ್, ಐ ವಿಲ್ ಮ್ಯಾನೇಜ್. ಬನ್ನಿ. ವೆಲ್ಕಮ್ ಟು ಡಾಕ್ಟರ್ ನಿರ್ಮಲಾ, ಐ ಆಮ್ ಹೆಚ್ಓಡಿ ಆಫ್ ದ ಹಾಸ್ಪಿಟಲ್. ಐ ಆಮ್ ಡಾಕ್ಟರ್ ಮೋಹನ್, ನೈಸ್ ಟು ಮೀಟ್ ಯು. ಡಾಕ್ಟರ್, ನಿಮ್ ಚೇಂಬರ್ ಹೋಗೋಣ? ನೋ 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 ನೋ, ಪೇಷಂಟ್ ಫಸ್ಟ್, ಚೇಂಬರ್ ನೆಕ್ಸ್ಟ್. ಫಸ್ಟ್ ಕೋಮಾ ವಾರ್ಡ್ಗೆ ಹೋಗೋಣ. ಕೋಮಾ ವಾರ್ಡ್? ಐ ಮೀನ್ ವಾರ್ಡ್ ನಂಬರ್ 36 ಹೋಗೋಣ. ವಾರ್ಡ್ ನಂಬರ್ 36? ಎಸ್, 3+6=9. 9 ಈಸ್ ಮೈ ಲಕ್ಕಿ ನಂಬರ್, ಅದಕ್ಕೆ ಫಸ್ಟ್ ವಾರ್ಡ್ ನಂಬರ್ 36 ಹೋಗೋಣ. ಓಕೆ, ನ್ಯೂಮರಾಲಜಿ. ಎಸ್, ಓಕೆ. ಈ ನನ್ ಮಗ ಇಲ್ಲಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾನೆ, ಅವನ್ ನೋಡಿದ್ರೆ ಅಲ್ಲಿ ಕಸ ಗುಡಿಸ್ತಿದ್ದಾನೆ. ಏನು ಸ್ಕೆಚ್? ಇರ್ಲಿ ಇರ್ಲಿ, ಆಮೇಲೆ ವಿಚಾರಿಸ್ಕೋತೀನಿ. ಇವ್ರೇನಿಲ್ಲಿ, ಅದು ಡಾಕ್ಟರ್ ಗೆಟ್ಟಪ್ಪಲ್ಲಿ ಏನಾದ್ರೂ ಸ್ಕೆಚ್ಚ? ಏನಾಗಿದೆ ಇವ್ರಿಗೆ? ಆಕ್ಸಿಡೆಂಟ್ ಡಾಕ್ಟರ್. ಕೋಮಾನಾ? ಎಸ್ ಡಾಕ್ಟರ್. ನೋಡಿದ ತಕ್ಷಣ ಹೇಗೆ ಗೊತ್ತಾಯ್ತು? ಗೊತ್ತಾಗದೆ ಇರೋದಕ್ಕೆ ನಾನು ಎಲ್ಎಲ್ ಬಿನ ಓದಿದ್ದೀನಿ. MBBS, MD, ಫಾರಿನ್ ರಿಟರ್ನ್. ಕತ್ತೆ ನೋಡಿದ ತಕ್ಷಣ ಡಾಂಕಿ ಅಂತಾನು, ಕೋತಿ ನೋಡಿದ ತಕ್ಷಣ ಮಂಕಿ ಅಂತಾನು ಮಕ್ಕಳು ಹೇಗೆ ಹೇಳ್ತಾರೋ, ಪೇಷಂಟ್ ನೋಡಿದ ತಕ್ಷಣ ಏನ್ ಪ್ರಾಬ್ಲಮ್ ಅಂತ ಹೇಳೋದೆ ಈ ಡಾಕ್ಟರ್ ನಿರ್ಮಲಾ ಸ್ಪೆಷಾಲಿಟಿ. ಇದು ಸ್ವಲ್ಪ ಓವರ್ ಆಯ್ತು. ಏನು ನಿನ್ ಲಿಪ್ಸ್ಟಿಕ್? ಇಂಜೆಕ್ಷನ್ ಅಂತ ಸಿರಿಂಜಲ್ಲಿ ಇಲಿ ಪಾಷಾಣ ಕೊಟ್ಟು ಕೊಟ್ಬಿಡ್ತಾನೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ನೀವ್ ಯಾಕ್ರೋ ಇಲ್ಲಿ ಬಂದಿದ್ದೀರಾ? ಅವನಿಗೆ ತೊಳೆಯೋ ಶೋಕಿ, ನನಗೆ ಮಲಗ ಶೋಕಿ, ಅದಕ್ಕೆ ಇದೆಲ್ಲ ಬೇಡ.
ನೀವಿಲ್ಲಿ ಯಾಕೆ ಬಂದಿದ್ದೀರೋ ಅದಕ್ಕೆ ನಾವು ಬಂದಿರೋದು. ಅಂದ್ರೆ ನಿಮ್ಮನ್ನ ಸಿಎಂ ಕಳ್ಸಿದ್ನ? ಅಲ್ಲ, ಅವನ ಚೇಲಗಳು. ಓಹೋ, ನೀವು ಸಿಎಂ ಶಾಮಿಲ್ ಆಗಿ ಫುಲ್ ಆಗಿ ಮುಂಡಾಯಿಸ್ಬಿಡ್ತೀರ ಅಂತ ಅವ್ರ ಭಯ, ಅದಕ್ಕೆ ನಮ್ಮಿಬ್ರು ಕಳ್ಸಿದ. ಇದ್ದ ವಿಷಯ ಸರಿ, ನಿಮ್ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ, ನನ್ ಕಮಾಗ್ ಏನಾರ ಕೈ ಹಾಕಿದ್ರೆ ಗೊತ್ತಲ್ಲ. ನಾವೇನು ಸೇರ್ ಕೇಳಿದ್ವಿ? ಸೇರಲ್ಲ, ಅದು ಶೇರ್. ಓತಿ ಕ್ಯಾತ್ ನನ್ನ ಮಗನೇ. ಗೋವಿಂದನ ವಿಷಯವಾಗಿ ಇಲ್ಲಿ ಏನೇನ್ ನಡೀತಾ ಇದೆ ಅಂತ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ನಮಗ್ ಪೇಮೆಂಟ್ ಕೊಡ್ತೀವಿ ಅಂತ ಕಮಿಟ್ ಆಗಿದೆ. ನಮ್ ಪಾಡಿಗೆ ನಾವಿರ್ತೀವಿ, ನಿಮ್ ಪಾಡಿಗೆ ನೀಡಿ. ನಿಮ್ ಸೀಕ್ರೆಟ್ ನ ನಾವ್ ಲೀಕೌಟ್ ಮಾಡಲ್ಲ, ನಮ್ ಸೀಕ್ರೆಟ್ ನ ನೀವ್ ಲೀಕೌಟ್ ಮಾಡ್ಬೇಡಿ ಅಷ್ಟೇ. ನೀವಿಬ್ರು ಏನಾದ್ರೂ ಬಾಳ ಬಿಚ್ಚಿದ್ರೆ ಏನಾಗುತ್ತೆ? ನಿಮ್ಮಿಬ್ರಿಗೂ ಇದೆ ಪರ್ಮನೆಂಟ್ ಆಗ್ಬಿಡುತ್ತೆ. ಕರೀತಾವ್ರೆ ಡಾಕ್ಟ್ರೆ. ನನ್ನಲ್ಲ, ನಿರ್ಮಲಾ ಡಾಕ್ಟ್ರೆ ಹೆರಿಗೆ ನೋವಿಂದ ಒದ್ದಾಡ್ತಾ ಇದ್ದಾರೆ, ಬನ್ನಿ ಡಾಕ್ಟ್ರೆ. ಅಯ್ಯೋ, ಯಾರಮ್ಮ ಅದು? ಡಾಗ್ MBBS ಅಂತೆ, ಫಾರಿನ್ ರಿಟರ್ನ್, ಈಗ ಹೆರಿಗೆ ಆಪರೇಷನ್ ಅಂತೆ. ಚೆನ್ನಾಗಿ ಕಡ್ಕಿಸ್ಕೊಂಡ್ಲು. ಬೇರೆ ಯಾರಾದ್ರೂ ಡಾಕ್ಟರ್ ನೋಡೋಗಮ್ಮ. ಅಯ್ಯೋ ಡಾಕ್ಟ್ರೆ, ಬೇರೆ ಡ್ಯೂಟಿ ಡಾಕ್ಟರ್ ಯಾರು ಇಲ್ಲ, ಬನ್ನಿ ಡಾಕ್ಟ್ರೆ. ಎಲ್ಲರೂ ನಿಮ್ಮನ್ನ ಒಳ್ಳೆ ಡಾಕ್ಟರ್ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ನನ್ನ ಹೆಂಡತಿ ಮಗುನ ಉಳಿಸ್ಕೊಡಿ ಡಾಕ್ಟ್ರೆ. ಬನ್ನಿ ಡಾಕ್ಟರ್. ಅಯ್ಯೋ, ಫಾರಿನ್ ಎಲ್ಲ ಓಪನ್ ಡೆಲಿವರಿನೇ ಗೊತ್ತಾ? ಅಯ್ಯೋ ಸರಿ, ನೀನ್ ಹೋಗು. ಅಯ್ಯೋ ನಾನೆಲ್ಲ ನೋಡ್ತೀನಿ. ಅಬ್ಬಬ್ಬಾ, ಈ ನರ್ಸ್ ಕೈಯಿಂದ ತಪ್ಪಿಸ್ಕೊಂಡಿದ್ದಾಯ್ತು, ಇನ್ನಿ ಪೇಷಂಟ್ ಬಾಯಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು? ಧರ್ಮ ಕಾಂಡ. ಒಂದೇ ಸಮ ಕಿಸ್ಕೋತಾ ಇದ್ದೆ, ಸ್ವಲ್ಪ ಬಾಯಿ ಮುಚ್ಕೊಳ್ಳಿ ಅಮ್ಮ. ಅಷ್ಟೇ ಹಿಂಗೆ ಕಿರ್ಚ್ತಾ ಇದ್ರೆ ಆಹಾ, ಎಂಥ ಡಾಕ್ಟ್ರು! ಒಬ್ಬ ನರ್ಸ್ ಸಹಾಯನೂ ಇಲ್ದೆ ಇಷ್ಟು ಬೇಗ ನಾರ್ಮಲ್ ಡೆಲಿವರಿ ಮಾಡಿಸ್ಬಿಟ್ರು. ಮತ್ತೆ ಫಾರಿನ್ ರಿಟರ್ನ್ ಡಾಕ್ಟರ್ ಅಂದ್ರೆ ಸುಮ್ನೆನಾ? ಎಲ್ಲ ಡಾಕ್ಟರ್ಸ್ ಡೆಲಿವರಿ ಟೈಮಲ್ಲಿ ನಿನ್ ಹೆಂಡತಿ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಹೆದರ್ಸ್ಬಿಟ್ಟಿದ್ರು ಡಾಕ್ಟ್ರೆ. ಆದ್ರೆ ನಮ್ಮ ಡಾಕ್ಟರ್ ನಿರ್ಮಲಾ ಅವರು ನಿಮ್ ಹೆಂಡತಿಗೆ ಡೆಲಿವರಿ ಮಾಡಿಸಿ ನಿಮ್ ಹೆಂಡತಿ ಜೀವಾನು ಉಳಿಸ್ಬಿಟ್ರು. ಆಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಬೇರೆ ಏನೇ ಕೊಟ್ಟರು ಕಡಿಮೆನೆ. ಮೇಡಮ್, ಲ್ಯಾಂಗ್ ಚೆಕ್ ಮೇಡಮ್, ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಮೇಡಮ್. ಮೇಡಮ್, ಮೇಡಮ್, ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ನಿರ್ಮಲಾ ಅವರೇ ಸಾಕ್ಷಿ. ನನ್ನ ಮೊಮ್ಮಗಳು ಮನೆ ಕಳಿಸ್ತಾ ಇರೋದು ಇವನೇ ಕಂಡು ನೋಡವ್ವ. ಇವ್ರಿಗೆ ಏನು ಮಾಡ್ಬಿಡಿ ಅಕ್ಕ. ಏಯ್, ಕಂಡೋರ್ ಮನೆ ಹೆಣ್ಮಕ್ಳನ್ನ ಲವ್ ಗಿವ್ ಅಂತ ಹೇಳಿ ತಲೆ ಕೆಡಿಸ್ತೀರಾ? ನಿನ್ನಂತವ್ರನ್ನ ರೇ, ನಾನು ತಲೆ ಕೆಡಿಸಲ್ಲ, ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀನಿ. ಓ, ಏನ್ ಪ್ರೀತಿ ಮಾಡೋದು, ಕರೆಂಟ್ ಅಲ್ಲಿ ಕೈ ಇಟ್ಟಂಗ ಹೇಳ್ತಾನೆ. ದೊಡ್ಡ ಕೆಲ್ಸ ಪ್ರೀತಿ ಮಾಡೋದು. ರೇ, ಕರೆಂಟ್ ಅಲ್ಲಿ ಬೇಕಾದ್ರೂ ಕೈ ಇಡ್ಬೋದು, ಪ್ರೀತಿ ಮಾಡೋದು ತುಂಬಾ ಕಷ್ಟ. ನೀವು ಬೇಕಾದ್ರೆ ನಿಮ್ಗೆ ಇಷ್ಟವಾದ ಹುಡುಗನ ಕಣ್ಣಲ್ಲಿ ಕಣ್ಣಿಟ್ ನೋಡಿ, ನಿಮ್ಗೂ ಗೊತ್ತಾಗತ್ತೆ. ವೆಲ್ ಸೆಡ್ ಮೈ ಫ್ರೆಂಡ್, ವೆಲ್ ಸೆಡ್. ರೀ ರೀ ರೀ, ನಿಮ್ಗೆ ಇಷ್ಟ ದುಡ್ಗ ನಾನೇ ತಲೆ. ನನ್ ಕಣ್ಣ ಕಣ್ಣಿಟ್ ನೋಡ್ರಿ, ಒಂದ್ಸತಿ ನನ್ ಕಣ್ಣ ಕಣ್ಣಿಟ್ ನೋಡ್ರಿ, ಪ್ರೀತಿ ಅಂದ್ರೆ ಏನಂತ ಗೊತ್ತಾಗುತ್ತೆ ನೋಡ್ರಿ. ಏನ್ ಲವ್?
ಸಾಲಗಾರರು ನೋಡಿದ್ರೆ ಕ್ಯಾಟ್ರಸ್ ಮಕ್ಕ ಕುಗ್ದೋಗ್ತಾ ಇದಾರೆ. ಅಲ್ಲಿ ಸಾಲಗಾರರು ಸಾಲ ತೀರಿಸ್ಲ, ನಿಮ್ ಸೇವೆ ಮಾಡ್ಲ, ನನ್ ಹೊಟ್ಟೆ ಪಾಡ್ ನೋಡ್ಕೊಳ್ಳ. ಬೀದಿಲಿ ಕಣ್ಕಂಡವ್ರು ಕೆಟ್ ಕೆಟ್ಟದಾಗ ನೋಡ್ತಾರಯ್ಯ ನನ್ಗೆ. ಹಿಂಗೆ ಆದ್ರೆ ಒಂದಿನ ಸೀಮೆಣ್ಣೆ ಏನೋ ಹಾಕನ ನೋಡ್ಕೋಬೇಕಾಗತ್ತ ಅಷ್ಟೇ. ಏನೋ ಎಡ್ಬೇಕಾಗಂಗದೆ, ಸುಮ್ಕೆ ಇದ್ರೆ ನನ್ಗೆ ಅಪಾಯ. ಇವಾಗ ನೀವೇ ಹೇಳ್ಬಿಡ್ಬೇಕು. ನಿಮ್ಗೆ ಪ್ರಜ್ಞೆ ಬಂತ? ಅಯ್ಯೋ, ನಮ್ಮ ಯಜಮಾನಿಗೆ ಪ್ರಜ್ಞೆ ಬಂತು, ನಮ್ಮ ಯಜಮಾನಿಗೆ ಪ್ರಜ್ಞೆ ಬಂತು. ಡಾಕ್ಟ್ರೇ, ಅಯ್ಯೋ ಬಾಯಿ ಬಣ್ಣಕ್ಕ, ಸಾಲಗಾರರು ಖಾತೆ ಕೊಡ್ತಾವ್ರೆ ಅಂತ ಬಡ್ಕತಾವಳೆ. ತಿಂಬಿನ ಕೆಳಗಿರೋ 10,000 ರೂಪಾಯಿ ಕೊಡೋಣ ಅಂತ ಕೂಗಿದ್ರೆ, ಡಾಕ್ಟ್ರೇ ನನ್ ಗಂಡಕ್ ಪ್ರಜ್ಞೆ ಬಂತು, ಡಾಕ್ಟ್ರೇ ನನ್ ಗಂಡಕ್ ಪ್ರಜ್ಞೆ ಬಂತು ಅಂತ ಇಲ್ಲಿ ನಿಲ್ತಾ ಇರತ್ತ ಬಡ್ಕತಾವಳಲ್ಲ. ಕೊಟ್ಟರೆ ಇಟ್ಟಿದ್ಯಾ ಬೇಗಳು, ಕಮಾನ್ 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 ಕಮಾನ್, ಟೆಲ್ ಮೀ ವೇರ್ ಇಸ್ 200 crores ಬೇಗಳು. ಇದೊಂದು ಡೀಲು ನನಗೆ ಸೆಟ್ಲ್ ಆಗ್ಬಿಟ್ರೆ ನಾನು ಲೈಫಲ್ಲಿ ಪರ್ಮನೆಂಟ್ ಸೆಟ್ಲ್ ಆಗ್ಬಿಡ್ತೀನಿ. ಇದು ನಾನು ಬಂದಿದ್ದು ಒಟ್ಟು ಸರಿಯಾಗ್ಬಿಟ್ಟು. ಬನ್ನಿ ಡಾಕ್ಟ್ರೆ, ಬೇಗ ಬನ್ನಿ. ಈ ಕಡೆ ಬಮ್ಮ. ನೋ ಚಾನ್ಸ್, ಇಂಪಾಸಿಬಲ್. ಈತನಿಗೆ ಪ್ರಜ್ಞೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಡಾಕ್ಟ್ರೆ, ನಾನ್ ಸುಳ್ಳು ಹೇಳ್ತಿಲ್ಲ, ನನ್ ಕಣ್ಣಲ್ಲಿ ನಾನೇ ನೋಡ್ದೆ. ನೋಡಿಮ್ಮ, ಯಾವಾಗ್ಲೂ ಒಂದೇ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಈ ರೀತಿಯಲ್ಲಿ ಭ್ರಮೆ ಬರೋದಕ್ಕೆ ಸಾಧ್ಯ. ನೀವೇನು ಚಿಂತೆ ಮಾಡಬೇಡಿ. ಐ ವಿಲ್ ಟೇಕ್ ಕೇರ್. ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ, ಇದು ಭ್ರಮೆ ಅಲ್ಲ, ಇವ್ರು ಪ್ರಜ್ಞೆ ಬಂದಿದ್ದು ನಾನ್ ನಿಜವಾಗ್ಲೂ ನೋಡ್ದೆ. ನಾನು ನೋಡ್ದೆ. ಹೌದು, ನಾನು ನೋಡ್ದೆ. ಹೌದಾ? ಅವನು ಪ್ರಜ್ಞೆ ಬಂದಿದ್ದನ್ನಲ್ಲ, ಬಂದಿಲ್ಲ ಅನ್ನೋದನ್ನ. ಇಲ್ಲ ರೀ, ನೋಡಿ 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 ನೋಡಿ, ಡಾಕ್ಟರ್ ಹೇಳ್ದಂಗೆ ನೀವು ತುಂಬಾ ಮನ್ಸು ಕಚ್ಕೊಂಡಿದ್ದೀರ, ಅದಕ್ಕೆ ರೀತಿ ಆಡ್ತಾ ಇದ್ದೀರ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಅಂತ ಕೇಳಿದೆ. ಸಂಗೀತ. ವಾಟ್ ಎ ಬ್ಯೂಟಿಫುಲ್ ನೇಮ್. ಹೆಸರಿಗೆ ತಕ್ಕಂಗೆ ಇದ್ದೀರ. ನಿಮ್ಮ ನೋಟ ಸಂಗೀತ, ನಿಮ್ಮ ಮಾತು ಸಂಗೀತ, ನೀವು ನಡೆದ ಸಂಗೀತ, ಕುಂತಿರ ಸಂಗೀತ, ಒಟ್ಟಿನಲ್ಲಿ ನಿಮ್ಮ ಬ್ಯೂಟಿನೇ ಒಂದು ಸಂಗೀತದ ಕಣಿ. ಸಂಗೀತವೇ ನೀ ನುಡಿಯುವ ಮಾತೆಲ್ಲ. ಅಯ್ಯೋ ಸುಮ್ನೆ ಇರಿ, ನೀವ್ ಹೇಳೋಷ್ಟು ನನೇನ್ ಚೆನ್ನಾಗಿಲ್ಲ. ಹಂಗಂತ ಈ ಡಬ್ಬ ಕಟ್ರಿನಾ ಕೈಫ್ನ ಮಿಕ್ಸ್ ಮಾಡಿ ಮಾಡ್ದಂಗಿದ್ದೀರ. ಹೌದಾ? ಎಸ್ ಹೌದು. ನೀವು ನೋಡಿದ್ರೆ 20+, ಇವನ್ ನೋಡಿದ್ರೆ 40++++. ಕಲರ್ ಕಾಂಬಿನೇಷನ್ ರಾಂಗ್. ಈ ಬಾಡಿಗೆ ಲೇಡಿ ಹೆಂಗ್ ಮ್ಯಾಚ್ ಆಯ್ತು? ಅಯ್ಯೋ ಅದೆಲ್ಲ ಒಂದ್ ದೊಡ್ಡ ಕತೆ. ಅದನ್ನೇ ಸ್ವಲ್ಪ ಚಿಕ್ಕದ್ ಮಾಡಿ ಹೇಳಿ. ಬಿಟ್ರೆ ಅವನ ಕಡೆಗೆ ಮಾಡ್ಕೊತಾವೆ. ನನ್ಗಾಗಿ ಇನ್ನೂ ಟೀನೇಜ್ ಈಗ್ಲೂ ಹಂಗೆ ಕಾಣಿಸ್ತಾ. ಇವ್ ನಮ್ಮ ಅಪ್ಪನ ಫ್ರೆಂಡು, ಡೈಲಿ ಆಗ್ತಿತ್ತು ನಮ್ಮನೇಲೆ ಗುಂಡು ತುಂಡು. ಕುಡ್ದು ಕುಡ್ದು ನಮ್ಮಪ್ಪ ಶಿವನ್ ಪದ ಸೇರ್ಕೊಂಡ, ಬಂದು ಬಂದು ಇವಯ್ಯ ನನ್ನ ಪಟಾಯಿಸ್ಕೊಂಡ. ಇದೇ ರೀ ನನ್ ಕತೆ. ತುಂಬಾ ಟ್ರಾಜಿಡಿ ಇದೆ. ಅಯ್ಯೋ ಪಾಪಿ, ನನ್ ಯಾರು ಗತಿ ಇಲ್ಲ, ನೀನೇ ದಿಕ್ಕು ಅಂತ ಪೂಸಿ ಹೊಡೆದು ನನ್ ಕೈ ತಾಳಿ ಕಟ್ಟಿಸ್ಕೊಂಡು ಸೆಕೆಂಡ್ ಸೆಟಪ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಈಗ ನನಗೆ ಉಲ್ಟಾ ಹೊಡಿತಿದ್ಯ. ನಿನಗ್ ಬರಬಾರದು ಬರ ಅನ್ಕೊಂಡೆ ಅನ್ಕೊಂಡೆ. ಇಷ್ಟು ಚಿಕ್ಕ ವಯಸ್ಸು ಹುಡುಗಿರನ್ನ ಹಾಳು ಮಾಡದೆ ಇಂತ ಅಂಕಲ್ಗಳು ಅಂತ. ನನಗೂ ಇಂಥದ್ದೇ ಒಂದು ಅನ್ಯಾಯ ಆಗೋಯ್ತು. ಏನು? ನಮ್ಮ ಅತ್ತೆ ಮಗಳು ಸತ್ಯವಾನ್ ಸಾವಿತ್ರಿ ಅಂತ ಅವಳ ಹೆಸರು. ಅವಳನ್ನ ನಾನೇ ಮದ್ವೆ ಆಗ್ಬೇಕಾಗಿತ್ತು, ಆದ್ರೆ ಪಕ್ಕದ ಮನೆ ಅಂಕಲ್ಲು ಅವಳನ್ನ ಪಟಾಯಿಸ್ಕೊಂಡ್ಬಿಟ್ಟ. ಈಗ ಅವಳು ಎಲ್ಲಿದ್ದಾಳೆ ಗೊತ್ತಾ? ಎಲ್ಲಿದ್ದಾಳೆ? ಬಾಂಬೆ ರೆಡ್ ಲೈಟ್ ಏರಿಯಾ. ನಾಗರಾವ್ ಪಿಕ್ಚರ್ ಆರ್ತಿತ್ತರ
ಹೇಳುವೆ ನನ್ನ ಕತೆ ಹೇಳುವೆ ಅಂತ ಹಾಡಾಡ್ತಾ ಇದ್ದಾಳೆ. ಅಯ್ಯಯ್ಯೋ ರಸೀಕರಣ ಮಾಡ್ತಾಳೆ. ಅಯ್ಯೋ ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ. ನಾನು ಅಳ್ತಾ ಇರೋದು ಅವಳಿಗೋಸ್ಕರ ಅಲ್ಲ, ಮತ್ತೆ ನಿಮಗೋಸ್ಕರ. ನನಗೋಸ್ಕರ ಇವನ್ ಇವತ್ತು ನಾಳೆ ನಾವು ಗೊಟ್ಟಕ್ಕೆ ಅಂದ್ಬಿಟ್ರೆ ನೀವ್ ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಕೋತಿರೋ ಅಂತ ಬಹಳ ದುಃಖ. ಅಯ್ಯೋ ಅದು ನನ್ನ ಹಣೆ ಬರ, ಅದಕ್ಕೆ ನೀವ್ ಯಾಕೆ ದುಃಖ ಪಡ್ತೀರ ಬಿಡಿ. ಆ ಅಂಕಲ್ ಇಂದ ನಮ್ಮ ಅತ್ತೆ ಮಗಳ ಲೈಫ್ ಹಾಳಾದಂಗೆ ಈ ಅಂಕಲ್ ಇಂದ ನಿಮ್ ಲೈಫ್ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ನೀವ್ ಎಸ್ ಅಂದ್ರೆ ಎಸ್ ಅಂದ್ರೆ ನಾನ್ ನಿಮ್ಮನ್ನ ನನ್ನ ಸಾರಿ ಸಿಸ್ಟರ್ ಅಕ್ಕ, ಅದು ನೋಡಿ ಸಿ ದಿಸ್ ಇಸ್ ಬೋತ್ ಆರ್ ಸೇಮ್ ಬೋಟ್ ಸೇಮ್ ಜರ್ನಿ. ಏನೋ ಕಷ್ಟ ಸುಖ ಮಾತಾಡ್ಕೊತಾ ಇದ್ವಿ. ನಿಮ್ ಮುಖ ನೋಡಿದ್ರೆ ಕಷ್ಟ ಸುಖ ಹಂಚ್ಕೊಳ್ಳೋರ್ ತರ ನಾ ಕಾಣ್ತಾ ಇದ್ರಿ. ಮತ್ತೆ ಕಳ್ಳನ್ ತರ ಕಾಣ್ತಾ ಇದ್ಯಾ? ನಾನು 20 ವರ್ಷ ಸರ್ವಿಸ್ ಅಲ್ಲಿ ನಿನ್ನಂತ ಎಷ್ಟು ಕೇಸ್ ನೋಡಿಲ್ಲ. ಪೇಷಂಟ್ ಆಗಿ ಬಂದವ್ರಿಗೆ ಪ್ರೆಸೆಂಟ್ ಮಾಡ್ಬಿಟ್ಟಿದ್ದ, ಮದ್ವೆ ಆಗಿ ಬಂದವ್ರಿಗೆ ಡೈವರ್ಸ್. ನೀನ್ ಹಿಂಗೆ ಆಡಿದ್ರೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಸಾರಿ ಸಿಸ್ಟರ್ ಅಕ್ಕ, ನಿಮ್ ದಮಯ್ಯ ಅಂತ ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡ್ಬೇಡಿ. ಬೇಕಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಒಂಚೂರು ಲಂಚ ಬೇಕಾದ್ರೆ ಕೊಟ್ಬಿಡ್ತೀನಿ, ದಯವಿಟ್ಟು ಚೇಂಜ್ ಮಾತ್ರ ಮಾಡ್ಬೇಡಿ. ಹೋಗ್ ನಿನ್ ಬೆಡ್ಗೆ. ನಾನೇನ್ರಿ ಮಾಡಕ್ಕಾಗತ್ತೆ? ರಕ್ತ ಸಿಗ್ಬೇಕಲ್ರಿ. ಯಾರ ರಕ್ತ ಬೇಕು, ಎಷ್ಟ್ ರಕ್ತ ಬೇಕು? ಇಲ್ಲ ನಿಮ್ದ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನನ್ ಮಗು ಬದುಕ್ ಬರ್ಬೇಕಷ್ಟೇ. ರೀ ಏನ್ರಿ ಇದು, ಚಾಕು ಹಿಡ್ಕೊಂಡು ರಕ್ತ ಕುಡ್ಕಾಡ್ತಾ ಇದ್ರಲ್ರಿ. ಅಡ್ಡಾಡೋ ಜನರನ್ನ ಅಡ್ಡಡ್ಡ ಕುಯ್ದು ಬಿಟ್ಟು ಸುರಿಯೋ ರಕ್ತನ ಬೊಕ್ಸನಲ್ಲಿ ಇಟ್ಕೊಂಡು ಹೋಗಿ ನಿಮ್ ಮಗು ಕುಡ್ಸಕ್ಕಾಗತ್ತೇನ್ರಿ? ಮತ್ತೆ ನೋಡ್ರಿ, ನಿಮ್ ಮಗಂದು ವೆರಿ ರೇರ್ ಬ್ಲಡ್ ಗ್ರೂಪ್, ಓ ಪಾಸಿಟಿವ್. ಅದಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ. ನಾನ್ ಬ್ಲಡ್ ಬ್ಯಾಂಕ್ ಫೋನ್ ಮಾಡ್ತಾನೆ ಇದೀನಿ, ಸ್ಟಾಕ್ ಇಲ್ವಂತೆ. ಹಂಗಾದ್ರೆ ನನ್ ಮಗು ಗತಿ? ಆ ದೇವ್ರೇ ಗತಿ, ಅವನೇ ಕಾಪಾಡ್ಬೇಕು. ದೇವ್ರಿಲ್ಲ, ದೇವ್ರ ಇದ್ದಿದ್ರೆ ನನ್ ಮಗು ಈ ಗತಿ ಬರ್ತಿತ್ತ? ಎಲ್ಲಿದ್ದಾನ್ ದೇವ್ರು? ಮನುಷ್ಯರಲ್ಲಿ ದೇವ್ರನ್ನ ಚಾಕು ಚೂರಿ ಇಟ್ಕೊಂಡು ಹುಡ್ಕಿದ್ರೆ ಸಿಕ್ಕಲ್ಲ, ಮನುಷ್ಯತ್ವ ಇಟ್ಕೊಂಡು. ಮನುಷ್ಯನ ದೇಹದಿಂದ ಒಂದ್ ಹನಿ ರಕ್ತ ಹೊರಗ್ ಬಂದ್ರು ಅದ್ ಇನ್ನೊಬ್ರು ಪ್ರಾಣ ಉಳಿಸೋ ಸಂಜೀವಿನಿ ಆಗ್ಬೇಕೆ ಹೊರತು ಇನ್ನೊಬ್ರು ಪ್ರಾಣ ತೆಗೆಯೋ ಮೃತ್ಯು ಆಗ್ಬಾರ್ದು. ಇಷ್ಟು ದಿನ ನೀನ್ ಎಷ್ಟು ಜನರ ರಕ್ತ ಹರಿಸಿದ್ಯಾ, ಆದ್ರೆ ಇವತ್ತು ನಿನ್ ಮಗುಗೆ ಒಂದೇ ಒಂದ್ ತೊಟ್ಟು ರಕ್ತ ಸಿಗ್ಲಿಲ್ಲ. ಸಮಯಕ್ ಸರಿಯಾಗಿ ನಾನ್ ಬಂದ್ ರಕ್ತ ಕೊಡ್ಲಿಲ್ಲ ಅಂದಿದ್ರೆ ಇವತ್ ನಿನ್ ಮಗು ಪ್ರಾಣನೇ ಉಳಿತಾ ಇರ್ಲಿಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ರಕ್ತದ ಬೆಲೆ ಏನು ಅಂತ? ಇನ್ಮೇಲಾದ್ರೂ ಮನುಷ್ಯತ್ವ ಇಟ್ಕೊಂಡು ಬಾಳದನ್ನ ಕಲಿ. ಹೌದು ಮಮ್ಮಿ, ನಾನೇ ನೋಡ್ದೆ ಅವಳು ಡಾಕ್ಟರ್. ಏ ಹೋಗೋ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಅವಳು ನಿಜವಾಗ್ಲೂ ಡಾಕ್ಟರಾ? ಡಾಕ್ಟರ್ ಮಾತ್ರ ಅಲ್ಲಮ್ಮ, ಹಾಸ್ಪಿಟಲ್ ಅಲ್ಲಿ ಒಂದ್ ಮಗು ಸೀರಿಯಸ್ ಆಗಿತ್ತು, ಅವಳೇ ರಕ್ತ ಕೊಟ್ಟು ಆ ಮಗುನ್ ಕಾಪಾಡಿದ್ಲು ಗೊತ್ತಾ? ಹೌದಾ? ಹೌದು. ರವಿ ರವಿ, ನಂಗೆ ಅವಳ ತುಂಬಾ ನೋಡ್ಬೇಕು ಅನಿಸ್ತಿದೆ ಕಣ. ಎಲ್ಲಿ ಸಿಗ್ತಾಳೋ? ಅವಳು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಟೆಂಪಲ್ಗೆ ತಪ್ಪದೇ ಬರ್ತಾಳೆ. ಅಯ್ಯೋ, ನಾಳೆನೇ ಶುಕ್ರವಾರ, ಹಾಗಾದ್ರೆ ನನ್ ಸೊಸೆನ ನಾಳೆನೇ ಭೇಟಿ ಮಾಡ್ಬೋದು. ಇಲ್ಲಿ ಬಂತು ನಮ್ಮ ಹಕ್ಕಿ ಜಾಲಿ. ಈ ನೀಲಿ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇವತ್ತು ಸಾಕಾಗಿ ಡ್ರೆಸ್ ಬಳ್ಕೊಂಡ್ಬಿಟ್ಟು ಲಿಪ್ಸ್ಟಿಕ್ ಬೇರೆ ಬಳ್ಕೊಂಡ್ಬಿಟ್ಟವಳೆ ಅಯ್ಯನಿಂದ. ನಿಮ್ಗೆ ಇಷ್ಟ ಆಯ್ತಾ ಈ ಸೀರೆ? ಕಣ್ಣು ಕೋಮ, ಇವಳು ಪ್ರೇಮ. ಅಂದ್ರೆ ಈ ಸೀರೆ ನನಗೋಸ್ಕರನ? ಹಾಗಾದ್ರೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದು ಓಕೆನಾ? ಮನೆ ಬಿದ್ರೆ ಸಾಲ್ಗಾರ ಕಾಟ, ಇವಳು ನೋಡಿದ್ರೆ ಕೋಮ. ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಹೀಗೆ ನಾನು ಮುಖ್ಯ ಆಗ್ಬಿಡ್ತೀನಿ. ಇವನ್ ಜೊತೆ ಸೆಟ್ಲ್ ಆಗದೇ ಸೇಫ್. ಲೇ ಬೇಡ, ಗಂಡು ಮೋಸ ಮಾಡಿದ್ರೆ ನರ್ಕ ಕೊಕ್ಕೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನನಗೆ ಮೋಸ ಮಾಡಲ್ಲ ತಾನೆ? ಮೋಸನ, ಮೋಸ ಅನ್ನೋ ಪದನೇ ನನಗೆ ಗೊತ್ತಿಲ್ಲ. ಲೇ ಲೇ ಲೇ, ನೀನೇ ನನಗೆ ಮೋಸ ಮಾಡ್ತಿದ್ಯಲ್ಲ. ಹಂಗಾದ್ರೆ ಸರಿ, ನಾಳೆ ರಾತ್ರಿ 12 ಗಂಟೆಗೆ ಸರಿಯಾಗಿ ನಿಮ್ ಲಗೇಜ್ ಸಮೇತ ಇಲ್ಲಿ ಬಂದ್ಬಿಡು.
ಇವತ್ತು ನಾಳೆ ಒಂದ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. ನಾಳೆ ನೈಟು ನಾವಿಬ್ರು ಇಲ್ಲಿಂದ ರೈಟು. ಅಯ್ಯೋ ಏನಪ್ಪ ಇದು, ಅಧಿಕಾರ ಕೊಡ್ತೀನಿ ಅಂತಕ್ಕಿಂತ ಪಾರ್ಟಿ ಚೇಂಜ್ ಮಾಡೋ MLA ತರ ಚೇಂಜ್ ಆಯ್ತಾವಳಲ್ಲ ಇವಳು. ಎನ್ನ ಕಿಕ್ಕಳಾದ್ರೆ 200 ಕೋಟಿ ರೂಪಾಯಿ ಲಾಸು, ಹಾಗೆ ಬಿತ್ಕೊಂಡಿರೋದಾದ್ರೆ ಇವಳೇ ಅಭೇಸು. ಏನ್ ಮಾಡ್ಲಿ ಗೋವಿಂದ ನಾನು? ಮರ್ತೆ ಹೋಗ್ಬಿಡಿ. ಏ ನನ್ ಮಗನೇ, ಎಲ್ಲ ನನ್ ಸೊಸೆ ಹುಡುಕ್ತಾ ಇದೀನಿ ಇರಮ್ಮ. ಅಯ್ಯ ಕುಂಕುಮ ಇಟ್ಕೊಂತ ಇದ್ದಾಳಲ್ಲ ಅವಳೇಮ್ಮ ನಿನ್ ಸೊಸೆ. ಹೇಗಿದ್ದಾಳೆ ನಿಮ್ ಸೊಸೆ? ಸೂಪರ್ ನೂಸ. ನಡಿ ಆಸ್ಪತ್ರೆಗೆ. ಏಕೆ ಆ ಮಗು ನನ್ ಸೊಸೆನಾ? ಮಗುನ? ಓ ಅಲ್ನೋಡಿ ಅವಳೆ ಕೊಟ್ಟು ಮಾಡಿಸಿದ ಅಜಂತ ಎಲ್ಲರ ಬೊಂಬೆ ತರ ಇದ್ದಾಳೆ ಕಣ. ಯು ಆರ್ ಲಕ್ಕಿ ಮೈ ಬಾಯ್, ಯು ಆರ್ ಲಕ್ಕಿ. ಮತ್ತೆಲ್ಲೊದ್ಲು
ತಗೊಳ್ರಿ ನನ್ ಬರ್ತ್ಡೇ ಚಾಕ್ಲೇಟ್. ಹಾಯ್ ಹಾಯ್ ಸಾರಿ, ಮಗು ಮೇಲೆ ಬೀಳುತ್ತೆ ಅಂತ. ಹಂಗಂತ ನನ್ನ ಮೇಲೆ ಹಾಕ್ಬಿಡೋದಾ? ನೋಡಿ, ನನ್ ಬೇಕು ಅಂತ ಹಾಕ್ಲಿಲ್ಲ. ನೀನ್ ಬೇಕು ಅಂತ ಹಾಕಿದ್ಯೋ ಬೇಡ ಅಂತ ಹಾಕಿದ್ಯೋ? ಬಟ್ಟೆ ಮೇಲೆ ಬಣ್ಣ ಬಿದ್ದಿದೆ. ಅದಕ್ಕೇನೀಗ? ನಮ್ ಹುಡುಗರು ಈ ಮಗು ಮೇಲೆ ಬಣ್ಣ ಹಾಕ್ತಾರೆ. ನಿಂಗ್ ತಾಕತ್ತಿದ್ರೆ ತಡಿ, ಇಲ್ಲ ಅಂದ್ರೆ ನನ್ನ ಅಡ್ಡಕ್ ನಡಿ. ಏನ್ ನೋಡ್ತಾ ಇದ್ದೀರಾ? ಪೇಂಟಿಂಗ್ ಶುರು ಹಚ್ಕೊಳ್ಳಿ. ನಾನು ಸ್ಟ್ರಾಂಗ್ ಆಗಿ ಕೊಡ್ತೀನಿ. ಅಯ್ಯಪ್ಪ, ಈಗ ಮೈ ಮೇಲೆ ಮಣ್ಣ ಹಾಕೋಬೇಕಾನೆ. ಹಾಕೊಳ್ಳ, ಏನ್ ಮಾಡ್ತೀಯ? ಹಾಕೋದಿನಿ ಈ ಬಣ್ಣ ನನ್ನ ಮೈ ಮೇಲೆ ಹಾಕೋಬೇಕಾನೆ. ಓಕೆನಾ? ಇದೆಲ್ಲ ಕಲರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಲರ್ ಹಾಕ್ಸ್ಬಿಡೋಣ. ಓ ವೆರಿ ಗುಡ್. ಕೇಳಿಸ್ತಾ? ಹಾ ಕೇಳಿಸ್ತೋ. ಹಾಕೋ. ಹಾಕೊಳ್ಳಲ್ಲ. ಏಯ್ ಯೋ ಮಾ.
ಹಾಕ್ಬಿಟ್ರೆ ನನ್ ಕಷ್ಟವ. ನಾನು ಕೋಮದಲ್ಲಿ ಇವನಿ ಅಂತ ತಿಳ್ಕೊಂಡು ಆ ಮುಂಡೆ ಮಗ ನನ್ನ ಎಂಡ್ರು ನಕ್ ಪಟಾಯಿಸ್ತಾವ್ನೆ. ನೋಡಿ ಅವ್ನ ಹೆಂಗನ ಮಾಡಿ ಬೇರೆ ಕಡೆ ಕಿತ್ತಾಕ್ಬಿಡಿ. ಹೌ ಬೇರೆ ವಾರ್ಡ್ಗೆ ಏನಕ್ಕಪ್ಪ, ನಾಳೆನೆ ಅವನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ಒದ್ ಹೊರಗಡೆ ಹಾಕ್ಸ್ಬಿಡ್ತೀನಿ. ಮುಂಚೆ ಕೆಲಸ ಮಾಡ್ಬಿಟ್ಟು ಪುಣ್ಯ ಕಟ್ಕೊತಂದೆ, ಮಾತಾಡಕ್ಕಿಂತ ಇನ್ನೂ 100,000 ಜಾಸ್ತಿ ಕೊಡ್ತೀನಿ. ಹೌದಾ? ಹ್ಮ್. ಹಾಗಾದ್ರೆ ನನ್ನ ಮಗನ್ಗೊಂದು ಗತಿ ಕಾಣಿಸ್ತೀನಿ. ಈ ಅಪಾರ್ಟ್ಮೆಂಟ್ ನ ಮಿನೇಚರ್ ಮಾಡಿ ಬ್ಲಾಸ್ಟ್ ಮಾಡಿ. ಯಾರಪ್ಪ ಮನೆ ಶಿವು ಸರ್? ಈ ರೋಡ್ ಚೇಸಿಂಗ್ ಚೆನ್ನಾಗಿರುತ್ತಲ್ಲ. ಓಕೆ ಸರ್. ಎಷ್ಟು ಕಾರ್ ಹಾಕ್ಲಿ ಸರ್? ಒಂದು 50. ಸಾಕಾಗಲ್ಲ ಸರ್, ಒಂದು 75. ಓಕೆ, ಒಂದು 75 ಕಾರು ಝೈನ್ 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 ಅಂತ ಬರ್ತಾ ಇದ್ರೆ ಕ್ಯಾನನ್ ಬ್ಲಾಸ್ಟಿಂಗ್ ಡಮ್ 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 ಅಂತ ಕಾರ್ ಬ್ಲಾಸ್ಟ್ ಆಗ್ಬೇಕು. ಸೇರ್ಸಿ, ನನ್ನೂ ಸೇರ್ಸಿ. ರೀ, ಇದು ಆಕ್ಷನ್ ಪಿಕ್ಚರ್ ರೀ, ಹಾಗೆ ಮಾಡಿದ್ರೆ 100 days. ಓ ಇಸ್ ಇಟ್? ರೀ ಅಲ್ಲ ನೋಡ್ರಿ, 10 lakh. ನೋಡಿದೀನಲ್ಲ ಶೂಟಿಂಗ್ ಪಾರ್ಟಿ, 10 lakh ಇವ್ರ ಕೈಗೆ ಸಿಕ್ಕಿದ್ರೆ ಅಷ್ಟೇ. ದೇವಿ ಎಸ್ಕೇಪ್. ಚೇಸ್. ಅಯ್ಯೋ, ಎಸ್ಕೇಪ್ ಆಗ್ಬಿಟ್ಟು. Indian currency. 5,000 Indian currencies? Yeah. Why? Meter, made in India, super fast, you know? No, no. ಡಬ್ಬ ನನ್ ಮಕ್ಳ, ಏನ್ರು ನಿಮ್ ಕಿರಿಕು? ಈ ಅವತಾರದಲ್ಲಿ ಯಾರಾದ್ರೂ ನಿಮ್ಗಳ ಜೊತೆ ನನ್ನ ನೋಡಿದ್ರೆ ಅಷ್ಟೇ ನನ್ ಕತೆ. ಅಯ್ಯೋ, ನಿಮ್ ಕತೆ ಇರ್ಲಿ, ನನ್ ಕತೆ ಕೇಳಮ್ಮ. ಆ ಡಬ್ಬ ನನ್ನ ಮಗ ಡಾಕ್ಟರ್ ನನ್ನ ಡಿಸ್ಚಾರ್ಜ್ ಮಾಡ್ಬಿಟ್ಟವ್ನೆ. ಯಾಕೆ? ಇವನಿಗೆ ಏನಾಗಿಲ್ಲ, ಸುಮ್ಮನೆ ಬ್ಯಾಂಡೇಜ್ ಕರ್ಕೊಂಡು ಡೌ ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ ನಾನೇನ್ ಮಾಡ್ಲಿ? ನೋಡಮ್ಮ, ಆ ನನ್ನ ಮಗನ ಪ್ರಜ್ಞೆ ಬರೋವರೆಗೂ ನಾವ್ ಇಲ್ಲೇ ಇದ್ದು ಆ ಮಿನಿಸ್ಟರ್ಗಳಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಮ್ ಡೀಲು ಕ್ಲೋಸ್. ನಾವಿಬ್ರು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ಅದಕ್ಕೆ ಏನಾರು ಒಂದ್ ಐಡಿಯಾ ಕೊಡಮ್ಮ ಪ್ಲೀಸ್. ಈಗ ನಿನ್ ಕೈ ನಿಜವಾಗ್ಲು ಮುರಿದೋಗಿರುತ್ತೆ, ಹೋಗು. ಅವ್ರೆ ಅಡ್ಮಿಟ್ ಮಾಡ್ಕೋತಾರೆ. ನಾನೇ ಕಿಚ್ಕೊಂಡಿದ್ದು ಯಾಕೆ? ಏನಾಯ್ತು? ಏನಾಯ್ತಾ? ಹೋಯ್ತು ಡಾಕ್ಟ್ರೆ, ಹೋಯ್ತು. ಏನ್ ಹೋಯ್ತಯ್ಯ? ಕೈ ಹೋಯ್ತು ಡಾಕ್ಟ್ರೆ. ಯಾಕೆ ಡಾಕ್ಟ್ರೆ?
ನೀವು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮೈಲಿಗೆ ತೊಳ್ಕೊಂಬರೋಣ ಅಂತ ಬಾತ್ರೂಮ್ ಹೋದೆ ಡಾಕ್ಟ್ರೆ. ಬಾತ್ರೂಮ್ ಅಲ್ಲಿ ಯಾವ ಡಬ್ಬ ನನ್ ಮಗ ಸೋಪ್ ಕೆಳಗೆ ಹಾಕ್ಬಿಟ್ಟು, ಸೋಪ್ ಮೇಲೆ ಕಾಲಿಟ್ಟೆ ಡಾಕ್ಟ್ರೆ, ಕೈ ಡಮಾರ್ ಅಂದ್ಬಿಡ್ದು. ನನಗೆ ಗೊತ್ತು, ನಾನೇ ಓಕೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನಿನ್ನ ಬಾಳಗ್ ನನ್ನ ಲೇ, ನಿನ್ನ ಫ್ಲೈಟ್ ನಾಗೆ ಫ್ಲೈ ಮಾಡಿಸುವ ಅಂತಿದ್ರೆ ನೀನಿನ್ನು ಆಟೋ ರಿಕ್ಷಾಗೆ ಯೋಚನೆ ಮಾಡ್ತೀಯಲ್ಲೇ. ಅಯ್ಯೋ ಕೋಮಾ ಅಲ್ಲ, ಬರೀ ಡ್ರಾಮಾ. ನೋಡು, ನಾನು ನಮ್ಮ ಮಿನಿಸ್ಟ್ರು ಅದೇ ನಮ್ಮ ಅಣ್ಣವ್ರು, ಅವ್ರು ತವ 200 ಕೋಟಿ ರೂಪಾಯಿನ ಸೇಫ್ ಕಮ್ಮನ್ಬಿಟ್ಟು ಅದನ್ನ ಸೇಫ್ ಮಾಡ್ಕೊಳಕ್ಕೆ ಕಣೆ ಈ ಪರಿಸ್ಥಿತಿನಾಗಿರೋದ್. ನಾನು 200 ಕೋಟಿನ ಅದನ್ನೆಲ್ಲ ಎಲ್ರಿ ಇಟ್ಟಿದ್ದೀರಾ? ಕಾಸು ಅಂತಿದ್ದಂಗೆ ಬಾಯ್ ಬಿಟ್ಕೊಂಡು ಕೂತಿರೋದ್ ನೋಡು, ಮುಚ್ಚ ಬಾಯ್ನ. ಕಾಸಿರೋದೆಲ್ಲ ಕಟ್ಕೊಂಡು ಗಂಡು ಗಿಲ್ವನೆ. ಬಿದ್ರಿ ಅವ್ನ ಯಾವನ ಮಂಡುಕೊಪ್ಪ ಜೊತೆ ಓಡೋದಕ್ಕೆ ತಯಾರಾಗಿದ್ದಲ್ಲ, ಓಡೋಗೆ ಬಿಡ್ತೀನಿ ನೋಡು. ಹಂಗೆ ನೀನ ಅಕ್ಕೆ ಏ ಬಾರ ಇತ್ತಾಗೆ ಲೇ. ಆ ಬೇನಾಮಿ ಕಾಸ್ತ ಒಂದ್ ಕಡೆ ಬದ್ರು ಹಾಕ್ಬಿಡ್ಕಿವ್ನಿ ಈ ಪಾರಿನ್ಗೋಕೆ. ಅದೇನೋ ಈ ಪಾಸ್ಪೋರ್ಟ್ ಈ ಸೈಲ ಬೇಕಂತಲ್ಲೇ, ಅದೇನ ಬೇಗ ನಮ್ ಕೈ ಬಂದ್ಬಿಟ್ರೆ ನಾನು ನೀನು ಇಬ್ರು ಪಾರಿನ್ಗೋಗಿ. ನನ್ನ ಕ್ಷಮಸ್ಬಿಡ್ರಿ, ಆ ಮಂಡ್ರಗಪ್ಪೆ ಮಾತ್ ಕೇಳ್ಕೊಂಡು ನಾನ್ ನಿಮಗ್ ಮೋಸ ಮಾಡ್ಬಿಡ್ತೀನಿ. ಅಯ್ಯೋ ಹೋಗ್ಲು ಬಿಡುತ್ತೀನಿ ನಾ, ಯಾಕಷ್ಟು ಅನ್ಕೊಂತೀನಿ ನೀನು. ನೋಡು, ಗಂಡ ಕಷ್ಟಾಗವ್ನೆ ಅಂದಾಗ ಎಂಡ್ರು ತಲೆ ಕೆಡಿಸಿ ಪಟಾಯಿಸೋದೆ ಇಂತ ಅಲ್ಕ ನನ್ ಮಕ್ಳು ಕೆಲಸ. ಟೈಮ್ ನಾಗ ಹೆಂಗಸ್ರು ತಾನೇ ಹುಷಾರಾಗಿರ್ಬೇಕು. ಈ ಕೋಮಾ ವಿಷಯನ ಯಾರ್ ತವನು ಬಾಯ್ ಬಿಡ್ಬಿಡ ಕಣೆ. ಇಲ್ಲಪ್ಪ, ನನ್ನ ಯಾರಿಗೂ ಹೇಳಲ್ಲ ಈ ವಿಷಯ, ಡಾಕ್ಟರ್ಗೂ ಗೊತ್ತಿಲ್ವಾ? ಯಾಕ್ರೆ ನಗ್ತೀರಾ? ಡಾಕ್ಟರ್ ನಾನು ಸಾಮೀಲ್ ಆಗ್ಬಿಟ್ಟು ಈ ನಾಟಕ ಮಾಡ್ತಾ ಇರೋದು. ಏನ್ ಗುರುಗಳೇ, ಏನಾದ್ರೂ ಡೆವಲಪ್ಮೆಂಟ್ ಆಯ್ತೋ ಹೆಂಗೆ? ಅವನಿಗೆ ಪ್ರಜ್ಞೆ ಬಂದ್ರೆ ತಾನೇ ಡೆವಲಪ್ಮೆಂಟ್ ಆಗೋದು. ಕಾದು ಕಾದು ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಡ್ತು. ನನ್ನ ಹಣೆಲ್ಲ ಏನಾಯ್ತು ಶಿವನೆ? ಅಲ್ಲ, ಅವಳಿಗೆ ಟೀಲ್ ಕೊಟ್ರಲ್ಲ, ಅವಳು ಏನ್ ಮಾಡ್ತಾಳೆ ಅಂತ. ಅವಳೇನು ಸುಮ್ನೆ ಕೂತಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳು ಪ್ರಯತ್ನ ಮಾಡ್ತಾಳೋ ಇಲ್ವೋ, ಅವಳಿಗೆ ಪ್ರಜ್ಞೆ ಬರುತ್ತೋ ಇಲ್ವೋ, ಇವ್ಳಿಗೆ ಹಣ ಸಿಗುತ್ತೋ ಇಲ್ವೋ, ಹಣ ಸಿಕ್ಕಿದ್ರು ಅಲ್ಲಿವರೆಗೂ ನಾನು ಬದುಕಿರ್ತೀನ ಇಲ್ವೋ, ನನಗಂತೂ ಫುಲ್ ಟೆನ್ಷನ್. ಅದನ್ನೆಲ್ಲ ನೆನ್ಸ್ಕೊಂಡು ನನಗೆ ಬಿ ಪಿ ಜಾಸ್ತಿ ಆಗಿ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ 5-5 ನಿಮಿಷಕ್ಕೂ ಬಾತ್ರೂಮ್ ಹೋಗೋಣ ಅನ್ನಿಸ್ತಾ ಇದೆ ಈಗಲೂ. ಅದೇನೋ ಹೇಳ್ತಾರಲ್ಲ, ಏನೇ ಮಾಡಿದ್ರು ತನ್ನಿಚ್ಛೆಯಲ್ಲಿ ಮಾಡ್ಬೇಕು ಅಂತ. ಸ್ನೇಹಿತರು ಅಂತ ನಿಮ್ಗೆ ಉಪಕಾರ ಮಾಡಕ್ ಹೋಗಿ ನಾನ್ ನಿಷ್ಠುರ ಕಟ್ಕೊಂಡೆ. ಇದೆಲ್ಲ ಬೇಕಾಗಿತ್ತ ನನಗೆ? ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಾನ್ ಸತ್ಯ ಮಾತಾಡ್ತಾ ಇರೋದು. ಯಾವ ಸತ್ಯ? ಓ, ನೀವು ಟೆನ್ಷನ್ ಇದ್ದೀರಾ ಅಂತ ಕಾಣ್ಸುತ್ತೆ, ಅದಕ್ಕೆ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ನಾನು ಸರ್, ಡಿಟೆಕ್ಟಿವ್ ಸತ್ಯ ಹರಿಶ್ಚಂದ್ರ. ಅದೇ 200 ಕೋಟಿ ಗೋವಿಂದನ ಮೇಲೆ ಕಣ್ಣಿಡೋದಕ್ಕೆ ಅಂತ ನನಗೆ ಡೀಲ್ ಕೊಟ್ಟಿದ್ರಲ್ಲ ಸರ್. ಏನ್ ವಿಷಯ? ಏನಿಲ್ಲ, ಅರ್ಜೆಂಟ್ ಆಗಿ ಒಂದ್ 5 ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಬೇಕಾಗಿತ್ತು. ಹಲೋ ಹಲೋ, ಬಟ್ಟಿ ಮಗ ದುಡ್ಡು ಕೇಳಿದ ತಕ್ಷಣ ಕಟ್ ಮಾಡ್ಬಿಟ್ನಲ್ಲ, ಕೆಲಸ ಎಲ್ಲ ಮುಗಿದ್ಮೇಲೆ ಕೈಗೆ ಕೊಟ್ಬಿಡ್ತಾನ ಹೆಂಗೆ? ಕಳ್ಳರು ನಂಬಿದ್ರು ಕಾದಿನ ನಂಬಾರ್ದು, ಯಾವುದಕ್ಕೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಗುರುವೆ, ಏನೋ ನನ್ನ ಮೊಬೈಲ್ ಅಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಗಿತ್ತು, ಯಾರು ಫೋನ್ ಮಾಡಿದ್ರು? ಸತ್ಯ, ಐ ಮೀನ್ ಸತ್ಯ ಹರಿಶ್ಚಂದ್ರ. ನಂಗ್ ಗೊತ್ತಿಲ್ದಂಗೆ ನನ್ ಮೇಲೇನೆ ಗೂಢಾಚಾರನ ಬಿಟ್ಟಿದ್ದೀರಲ್ವಾ? ಗುರುಗ ತಪ್ಪು ನಂದಲ್ಲ, ಇವನೇನೇ ಹೇಳ್ದ ಅಂತ ಆತರ ಮಾಡ್ದೆ ಅಷ್ಟೇ. ರೇ ಸ್ವಾಮಿ, ನನ್ ಮೇಲೆ ಯಾಕೆ ಗೂಬ ಕೊಡ್ತಾ ಇದ್ರಾ? ಈ ಸಿಎಂ ದೇವಿ ಸೇರ್ಕೊಂಡು ನಮ್ಮಿಬ್ರು ಕಾಗೆ ಹಾಕ್ಬಿಟ್ರೆ ಏನ್ ಮಾಡೋದು? ಹೆಂಗು ಗೋವಿಂದ ರಾಜಾಗ ಗೊತ್ತಾಯ್ತಲ್ಲ, ನಾವು ಒಬ್ಬ ಡಿಟೆಕ್ಟಿವ್ ನಡಬೇಕು ಅಂತ ನೀವ್ ತಂದ್ರೆ ಐಡಿಯಾ ಕೊಟ್ಟಿದ್ದು. ಬೇಷ್ ಬೇಷ್, ಕಳ್ ಬಟ್ಟಿ ಮಾರೋನ್ನ ಕರ್ಕೊಂಡ್ಬಂದು ಹೋಮ್ ಮಿನಿಸ್ಟರ್ ಮಾಡಿದೆ, ಕೋಟಾ ನೋಟು ಮಾಡೋನ್ನ ಕರ್ಕೊಂಡ್ಬಂದು ಫೈನಾನ್ಸ್ ಮಿನಿಸ್ಟರ್ ಮಾಡಿದೆ. ನಿಮ್ಮನ್ನೆಲ್ಲ ಸ್ನೇಹಿತರು ಅಂದ್ಕೊಂಡು ಮಂತ್ರಿ ಮಾಡಿದ್ನಲ್ಲ, ಸಾಕಾಯ್ತು. ಅಯ್ಯೋ ಗುರುಗಳೇ, ತಪ್ಪಾಯ್ತು ಗುರುಗಳೇ, ಕ್ಷಮಿಸ್ಬಿಡಿ, ತಪ್ಪಾಯ್ತು ಗುರುಗಳೇ. ನೀವೆಲ್ಲ ನೀ ಹತ್ತಿಲ್ಲದ ನಾಯಿಗಳು. ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ, ನಾನು ಒಬ್ಬನ್ನ ಕಳಿಸ್ಬಿಟ್ಟಿವ್ನಿ.
ನೀವೆಲ್ಲ ನೀ ಎತ್ತಿಲ್ಲದ ಜನ. ಹೋಗಿ ಹೋಗಿ ನಿಮ್ಮಂತವರ ಸ್ನೇಹ ಮಾಡಿದ್ನಲ್ಲ, ನನ್ನ ಎಕ್ಕಡದಲ್ಲಿ ನಾನೇ ಹೊಡ್ಕೋಬೇಕು. ಅಲ್ರಯ್ಯ, ನಮ್ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವರೆಲ್ಲ ಸೇರಿ ನಮ್ಗೆ ಟೋಪಿ ಹಾಕಿದ್ರೆ ಅವಾಗ ಏನ್ ಮಾಡ್ತೀರಾ? ಅಯ್ಯೋ ಗುರುವೇ, ಗುರುಗಳೇ ದಯವಿಟ್ಟು ಏನಾದ್ರು ಮಾಡಿ. ಫಯಾಜ್, ನನ್ ಮಗ ಕೋಮಾದಲ್ಲಿದ್ದ ಇಷ್ಟೊಂದು ಬಾರ ಕೊಡಲ್ಲ, ಅಕಸ್ಮಾತ್ ಚೆನ್ನಾಗಿದ್ದಿದ್ರೆ ಇವ್ರ ಜೆ ಸಿ ಬಿ ತರಿಸ್ಬೇಕು. ನನ್ ಮಗ ಇಷ್ಟೊತ್ತಿನಾಗಿ ನನ್ನ ಎತ್ತಲಕ್ ತಳ್ಕೊಂಡೋಯ್ತಾವನೆ, ಏನೋ ಪಿಲಾನ್ ಇರ್ಬೇಕು. ಇವನಜ್ಜಿ ಇದಕ್ಕೆ ಇವನ್ ಬಾಯಿ ಬಿಡ್ಲೇಬೇಕು, ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಈಗ ನೋಡಿ ಬಡ್ಕೊಂಡಿದ್ ನಾನು, ಸಾರಿ, ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಬಾಯ್ ಬಿಟ್ಟಿದ್ ನೀವೆ. ಇವನ್ ಏನ್ ಮಾಡಿದ್ರು ವೇಸ್ಟ್, ಇವನ್ ಕುತ್ತಿಗೆ ಹೆಚ್ಚಕ್ ಸಾಯಿಸಿ ತಾಣ ತಾವ್ರಕ್ಕೆ. ನನ್ನ ನೀರಿನಲ್ಲಿ ದುಡ್ಡ ಮುಳುಗಿಸಿಟ್ಟಿರೋದ ನಿಮ್ಮೂರ್ ಜನಕ್ಕೂ ಗೊತ್ತಾಗೋಯ್ತಾ? ನಮ್ಮ ತಾಯಣೆಗೂ ಇಲ್ಲ. ತಾವ್ರೆಕೆರೆಯಲ್ಲಿ ನಿನ್ನ ಹೆಣನ ಮುಳುಗಿಸಿ ತಲೆ ತೊಳ್ಕೋಬೇಕು ಅಂತ ಹೇಳ್ತಾ ಇದ್ರು. ಇವನ್ನೆಲ್ಲ ಉಚ್ಚ ತಾಯಿ ಕೊಡ್ದಾಗ್ಲು ನಾನು ಬಾಯಿ ಬಿಡ್ಲಿಲ್ಲ. ಈ ಅವ ನನ್ನ ಕರೆಂಟ್ ಕೊಟ್ಟಾಗ್ಲು ನಾನು ಬಾಯಿ ಬಿಡ್ಲಿಲ್ಲ. ಈ ಹಾಳಾದವನು ನನ್ನ ಎರಡನೇ ಎರಡನ್ನ ಪಟ್ಟಾಯ್ಸ್ಬೇಕಾದ್ರು ನಾನು ಬಾಯಿ ಬಿಡ್ಲಿಲ್ಲ. ಈಗ ಯಾವ್ದೋ ಜ್ಯೂಸ್ ಬಿ ಮತ್ತೆ ಬಾಯಿ ಬಿಟ್ಬಿಟ್ಟು ನನ್ನ ಬಾಯಿಗೆ ನಾನೇ ಬಂಡೆ. ಅದೇ ನಮ್ಮ ಡೈಲಾಗ್ ಇರೋ ಪವರ್. ಮೇಡಮ್, ಈ ನನ್ ಮಗನ್ ಏನ್ ಮಾಡೋದು ಅಂತ ನಿಮ್ ಡೈಲಾಗ್ ಹೇಳ್ಬಿಡಿ. ಇನ್ನೇನ್ ಮಾಡೋದು, ಸಿಂಪಲ್ ಆಗಿ ಇವ್ನ ನೆತ್ತಾಕೊಂಡಾಗ ಸಿ ಎಂ ಹತ್ರ ಹಾಕ್ಬಿಟ್ಟು ನಮ್ ಕಮಿಷನ್ ಇಸ್ಕೊಂಡು ರೈಟ್ ಹೇಳೋದು. ಹಂಗೆಲ್ಲ ಮಾಡ್ಬೇಡ ಕಣವ್ವ, ನಾನ್ ಇಲ್ಲಿವರೆಗೂ ಪಟ್ ಶ್ರಮ ಎಲ್ಲ ವೇಸ್ಟ್ ಆಗೋಯ್ತದೆ. ಈಗೇನು ನೀವ್ ಅವ್ರ ತಾವ್ ಮಾಡ್ಕೊಂಡಿದ್ದೀರಲ್ಲ ಡೀಲಿಂಗು, ಅದ್ನ ನಾನೇ ಕೊಟ್ಬಿಡ್ತೀನಿ. ನಾನು ಬಿಟ್ಬಿಡು. ಹಲೋ ಬಾಸ್, ಅದನ್ನ ಅವರೇ ಮಾಡ್ತಾರಲ್ಲ, ನೀವ್ ಯಾಕೆ ಬೇಕು? ಅಯ್ಯೋ ಹಂಗನ್ಬೇಡ ಕಣಪ್ಪ, ಬೇಕಾದ್ರೆ ತೊಲೆಗ್ ನೂರ್ ನೂರ್ ರೂಪಾಯಿ ಜಾಸ್ತಿ ಕೊಡ್ತೀನಿ ಆಯ್ತಾ? ನಿನ್ನ ನೂರ್ ರೂಪಾಯಿಗೋಸ್ಕರ ಬಾಯ್ ಬಿಡೋದಕ್ಕೆ ನಮ್ಮನೆ ಜುಜ್ಬೆ ನನ್ ಮಕ್ಕಳು ಅನ್ಕೊಂಡ್ಯಾ? ಏಯ್, ನೆಲದ ಮೇಲೆ ಒಂದ್ ಇಂಟು ಮಾರ್ಕ್ ಹಾಕಿದ್ರೆ ಸಾಕು, ಲಕ್ಷ ಲಕ್ಷ ದುಡಿತೀನಿ ನಾನು. ಅಯ್ಯಯ್ಯೋ, ಹಂಗ ರೆಸ್ಟ್ ಕೊಡ್ಬೇಕು ಅಂತ ನೀನೇ ಏಳು ಬಿಡು ತಂದೆ. ನಾಲ್ಕ್ ಜನ ಇದೀವಿ, ನಾಲ್ಕ್ ಈಕ್ವಲ್ ಶೇರ್. ಈಕ್ವಲ್ ಸರ್ ಸೇರು ಇಲ್ಲ, ಪಾವು ಇಲ್ಲ. ಇಲ್ಲ ಅಂದ್ರೆ ನೀನ್ ಸೀದಾ ಸೆಂಟ್ರಲ್ ಜೈಲ್. ತಾವು ಜೈಲು ವಾಸ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ತಮ್ಮ ಸೆಕೆಂಡು ನನ್ನ ಫಸ್ಟ್ ಆಗಿರ್ತಾನೆ. ನನ್ನ ಮೂರ್ ಜನ ಮಕ್ಕಳಿಗೆ ತಾಯಿ ಆಗಿ ಅವ್ರನ್ನ ಸ್ಕೂಲ್ ಕಳ್ಸೋಷ್ಟ್ರಲ್ಲಿ ನಿನ್ ಬಾಯಿ ಬಂಡಕ್ಕ ಮಾತೆ ತುರ್ರೆ ನನ್ ಎರಡನೇ ಎಂಟ್ರ ಮೇಲೆ ಕಂಡಾಕ್ತಿಯಲ್ಲೋ. ಲೇ, ನಿನ್ ಕಣ್ಣು ಹಿಂಗ್ ಹೋಯ್ತದೆ ಅವ? ಆಯ್ತವ, ನೀನ್ ಹೇಳೋದಕ್ಕೆ ನಾವ್ ನಾಲ್ಕು ಜನನು ಸೇರ್ ಮಾಡ್ಕೊಂಬಿಡುವ. ಹಂಗ ಬಾ ದಾರಿಗೆ. ನಾಲ್ಕಲ್ಲ, ಐದು. ಸ್ವಾಮಿ, ತಮಗೂ ಒಂದ್ ಶೇರ್ ಬೇಕಾ? ಗುರುವೆ, ತಮಗೆ ಕರೆನ್ಸಿ ಯಾವುದು, ಕಾಗದ ಯಾವುದು ಅಂತ ಹೇಳೋದಕ್ಕೆ ಇನ್ನೊಬ್ರು ಬೇಕು. ಅದಕ್ಕೆ ನಿಮ್ಮ ಅಪ್ಪನ್ ಕಳಿಸ್ತೀಯಾ? ನನ್ನೇ ನಿಜವಾಗ್ಲು ಕೂಡ ಅಂತ ಅನ್ಕೊಡ್ರ. ನಿಮ್ಮನ್ನೆಲ್ಲ ಹೇಗ್ ಮಿನಿಸ್ಟರ್ ಕಳಿಸಿದಾರೋ ಹಾಗೆ ನನ್ನನ್ನು ಅವರೇ ಕಳಿಸಿರೋದು. ನನಗೂ ಒಂದ್ ಶೇರ್ ಬೇಕೇ ಬೇಕು. ಐದು ಜನರು ಸೇರ್ ಮಾಡ್ಕೊಳ್ಳ. ಐದಲ್ಲ, ಆರು. ಅದು ಸೇರಲ್ಲ, ಶೇರ್. ಇವನ್ನ ಇಷ್ಟು ದಿವಸ ಕೋಮಾದಲ್ಲಿಟ್ಟು ನಾಟಕ ಆಡಿಸಿದ ಸೂತ್ರಧಾರನೆ ನಾನು. ಶೇರು ಆರು. ಆಯ್ತಪ್ಪ, ಪಾಪ್ದಣ್ಣ, ಇನ್ನು ಯಾರ್ಯಾರ ಬಾಯಿಗೆ ಹಾಕ್ಬೇಕು? ನಾಳೆ ಬೆಳಿಗ್ಗೆ ನಾ ಎಲ್ಲರನ್ನು ಕೆರೆ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕಲ್ಲ, ಇದಕ್ಕೆ ಹ್ಮ್
ಅಷ್ಟಲ್ಲಿ ಗ್ರಾಹಕಗಳೆಲ್ಲ ಒಕ್ಕಳಿಸ್ಕೊಂಡ್ಬಿಟ್ಟು ಇವ್ರಗಳು ಎಲ್ಲಾ ನೀನ್ ಹಂಚಬೇಕಲ್ಲ ಅಂತ ನಮ್ಮ ಏನು ಇವ್ರ ಅಪ್ಪನ ಮನೆ ದುಡ್ಡು ಮನ್ಸಿಗೆ ನೋವು ಆಗಲ್ವಾ ಬಾ ತೆಗಿ ಡೋರ್ನ ಅಣ್ಣ ನಂಗೊಂದ್ ಡೌಟ್ ಏನು ಈ ದುಬಾಲ್ ನನ್ ಮಗ ಹಣನೆಲ್ಲ ವ್ಯಾನಲ್ಲಿ ತುಂಬಿ ನೀರಲ್ಲಿ ಮುಳುಗ್ಸೋನಲ್ಲ ಹಣ ಎಲ್ಲ ನಿಂದು ಏನ್ ಹಾಕಿರಕ್ಕಿಲ್ವೆ ಅಯ್ಯ ನಿನ್ನಲ್ಲೇ ಕೋಟಿ ಕೋಟಿ ಲೂಟಿ ಮಾಡ್ದವ್ನ್ಗ ಅಷ್ಟು ಜ್ಞಾನ ಇರಕ್ಕಿಲ್ಲೇನು ಹಣದ ಮೂಟನೆಲ್ಲ ಪ್ಲಾಸ್ಟಿಕ್ ತಾ ಕಟ್ಬಿಟ್ಟು ನೀರ್ ಹಾಕ್ಬಿಟ್ಟಿವ್ ನೀ ಅಯ್ಯ ಬಿಲ್ಡ್ ಅಪ್ ಸಾಕು ತೆಗಿ ಬೇಗ ಅಯ್ಯೋ ನನ್ನ ಇಲ್ಲ ಇತ್ತು ಯಾರ ಟೇಪ್ ಕಂಡು ಹೋಗ್ಬಿಟ್ಟವ್ರೆ ಅಯ್ಯೋ ನಾನು ಕೋಟಿ ನಿನ್ ಓವರ್ ಆಕ್ಟಿಂಗ್ ಜಾಸ್ತಿ ಆಯ್ತು ಯಾರ ಕಿವಿಗೆ ಇರ್ತಾ ಇದೆಯಾ ಹೂವ ಮೊದ್ಲೇ ದುಡ್ಡೆಲ್ಲ ಲಪ್ತಾಯಿಸ್ಬಿಟ್ಟು ಓಡ್ ಬರ್ತಾ ಇದೆಯಾ ಓಡು ನಿಮ್ ತಾಯಿ ಸತ್ವಾಗೂ ಇಲ್ಲ ಕಡು ನಾನೇನಾದ್ರು 200 ರೂಪಾಯಿ ತಗೊಂಡಿದ್ರೆ ಪೇಷಂಟ್ ಯಾಕೋ ಆಯ್ತಿದ್ದೆ ನಿಮ್ ಕೈಲಿಗೆ ಧರ್ಮ ದಾಟಿ ಯಾಕೋ ತಿಂತಿದ್ದೆ ನನ್ನ ಹೆಂಡ್ರು ಕರ್ಕೊಂಡು ನಾನೆಲ್ಲರೂ ಎಸ್ಕೇಪ್ ಆಗ್ಬಿಡ್ತಿದ್ದೆ ಹಂಗಾದ್ರೆ ಬೇರೆ ಯಾರು ಯಾಮಾರ್ಸಿರ್ತಾರೆ ನೀನೇ ಯಾಮಾರ್ಸಿರ್ಬೇಕು ಅಯ್ಯೋ ನಾನಾ ಹೌದು ಇಲ್ಲಿ ದುಡ್ಡು ಇಟ್ಟಿರೋದು ಇವನಿಗೆ ಬಿಟ್ರೆ ನಿನಗೆ ಮತ್ತೆ ಇವನ ಹೆಂಡತಿ ಮಾತ್ರ ಗೊತ್ತಿರೋದು ಇದ್ರಲ್ಲಿ ಹಣ ಇಟ್ಟರೋದು ನನಗೆ ಗೊತ್ತೇ ಇಲ್ಲ ಹಾಗಾದ್ರೆ ಇವ್ಳು ಹೆಂಡತಿ ನೋಡ್ದಿರ್ಬೇಕು ಅವಳು ಎಲ್ಲಿದ್ದಾಳೆ ಇಲ್ಲ ಇಲ್ಲಿದ್ದಾಳೆ ನೀವೆಲ್ಲ ಸೇರ್ಕೊಂಡು ನಮಗೆ ಕಾಗೆ ಹಾರಿಸ್ತಾ ಇದ್ದೀರಾ ಇಲ್ಲ ಅಣ್ಣ ಅದು 10 ವರ್ಷದಿಂದ ಹೆಗಲ್ ಮೇಲೆ ಟವಲ್ ಹಾಕೊಂಡು ಅಬ್ಬೆ ಪಾರಿ ತರ ಇದ್ದ ನನ್ ಮಗ ನೀನು ಕೋಟಿ ಕಂದ ತಕ್ಷಣ ಲೂಟಿನ ಇವಳ ಕರ್ಕೊಂಬಂದ್ ಕಾರ ಅರ್ಧಾಗ್ಲೇ ಗೊತ್ತಾಗಿದ್ದು ವ್ಯಾನು ಕೆರಳಗೈತೆ ಅಂತ ಹೇಗ್ ನೋಡಿದ್ರೆ ಖಾಲಿ ವ್ಯಾನ್ ತೋರಿಸಿ ನೀವೆಲ್ಲರೂ ಕೈ ಎತ್ತಾ ಇದ್ದೀರಾ ನಿಮ್ಮಲ್ಲ ಯಾರೋ ಒಬ್ರು ಕದ್ದಿದ್ದೀರಾ ಮರ್ಯಾದೆ ಆಗದ್ ಯಾರು ಅಂತ ಹೇಳ್ಬಿಡಿ ಅಯ್ಯಯ್ಯೋ ನಾನ್ ಕದ್ದಿಲ್ಲಣ್ಣ ಮರ್ಯಾದೆ ಆಗಿ ಬಾಯಿ ಬಿಟ್ರೆ ಸರಿ ಇಲ್ಲ ಅಂದ್ರೆ ಬಲವಂತವಾಗಿ ಬಾಯಿ ಬಿಡಿಸ್ಬೇಕಾಗತ್ತೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಸುಮ್ಮನಿದ್ ಬಿಡಿ ಇಲ್ಲ ಅಂದ್ರೆ ಚಿಪ್ಪು ಚಿತ್ರನ್ನ ಆಗ್ಬಿಡುತ್ತೆ ಎಷ್ಟೇ ಮೀಟರ್ ನಿನ್ಗೆ ನಲ್ಲಿ ಬರೋ ವಾಟರ್ ಗೆ ಮೀಟ್ ಇರ್ಬೇಕಾದ್ರೆ ಕಾವೇರಿ ವಾಟರ್ ಕುಡ್ದಿರೋ ಬಾಡಿಗೆ ಮೀಟ್ ಇರಲ್ವಾ ನೆನ್ನ ಅವ್ರು ಬರೀ ಬಾಯಿ ಮಾತಿಗೆ ಬಾಯಿ ಬಿಡಲ್ಲ ಬಾಯಿ ಬಿಡಿಸು ಈ ಹಣ ನಂಬ್ಕೊಂಡ್ರೆ ನಾವು ಹೆಣ ಆಗೋದು ಗ್ಯಾರಂಟಿ ಯಾಗೋ ಪ್ರಾಣ ಹೊಂದಿದ್ರೆ ಇಂಥ ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು ಎಸ್ಕೇಪ್ ಸೇಮ್ ಟು ಯು ಮಾದೇಶ
ಇವತ್ ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಏನ್ ಕಾರಣ? ಯಾವಾಗ ಈ ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಿ ಜೈಲಿ ಕಳಿಸ್ಬಿಡ್ತಾರೋ, ಎಲ್ಲಿ ಈ ಮಕ್ಕಳೆಲ್ಲ ಬೀದಿ ಪಾಲಾಗ್ಬಿಡ್ತಾರೋ ಅನ್ನೋ ಭಯ ಸದಾ ನನ್ ಮನ್ಸಲ್ಲಿ ಕಾಡ್ತಾನೆ ಇತ್ತು. ಆದ್ರೆ ಇನ್ಮೇಲ ಭಯನೇ ಇಲ್ಲ. ಏನ್ ಹಾಗಂದ್ರೆ? ನನ್ ಕಳ್ತನ ಮಾಡ್ಲಿ ಮಾಡದೇ ಇರ್ಲಿ, ನನ್ನ ಅರೆಸ್ಟ್ ಆಗ್ಲಿ ನನ್ ಬದುಕಿರ್ಲಿ ಸಾಯ್ಲಿ, ಈ ಮಕ್ಳಿಗೆ ಇನ್ಯಾವ ಭಯನೂ ಇಲ್ಲ. ಇವ್ರೇ ಅಲ್ಲ, ಇವ್ರ ಜೊತೆ ಸಾವಿರಾರು ಮಕ್ಳು ಬಂದ್ರು ಈ ಆಶ್ರಮ ಆಶ್ರಯ ಕೊಡತ್ತೆ. ಪ್ರೀತಿ ಕೊಡಕ್ಕೆ ನೀವಿದ್ದೀರ, ಇನ್ಮೇಲೆ ಇಲ್ಲಿ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಷ್ಟು ದಿನ ನಾನು ಪಟ್ಟ ಶ್ರಮ ಇವತ್ತು ಸಾರ್ಥಕ ಆಯ್ತಮ್ಮ. ಅರ್ಥವಾಗ್ಲಿಲ್ಲ. ಈ ಆಶ್ರಮದ ಹೆಸರಲ್ಲಿ 200 ಕೋಟಿ ಹಣ ಇಟ್ಟಿದ್ದೀನಿ. ಕಾಣಿಸ್ತೇ ಇರ್ಬೋದು, ಆದ್ರೆ ನಮ್ ಮೂಗಿಗೆ ತಿಳಿದೇ ಇರಕ್ಕೆ ಸಾಧ್ಯನೇ ಇಲ್ಲ. ನೀವ್ ಯಾವಾಗ ನಾನು ಹೋಗಿದ್ ಜಾಗದಲ್ಲೆಲ್ಲ ಫಾಲೋ ಮಾಡಕ್ ಶುರು ಮಾಡಿದ್ರು, ನನಗೆ ಅವತ್ತೇ ಗೊತ್ತಾಯ್ತು ನೀವೊಬ್ರು ಪೊಲೀಸ್ ಆಫೀಸರ್ ಅಂತ. ಕದ್ದಣ್ಣನ ಎಲ್ಲಿಟ್ಟಿದ್ಯಾ? ಅದೆಲ್ಲಿರ್ಬೇಕೋ ಅಲ್ಲಿ ಸೇಫ್ ಆಗಿ. ಹಾಗಂತ ಕಳ್ತನ ಮಾಡಿದ್ರೆ ಕಾನೂನು ಸುಮ್ನೆ ಇರುತ್ತಾ? ಏನ್ ಮಾಡ್ತೀರಾ, ಅರೆಸ್ಟ್ ಮಾಡ್ತೀರಾ? ಮಾಡಿ ತಿಳಿಸಿ. ಇವಳು ಕಳ್ಳಿ ಅಲ್ಲಪ್ಪ, ಕರುಣಾಮಯಿ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡು ಇವಳ ಅಕ್ಕನ ಆಶ್ರಯದಲ್ಲಿ ಡಾಕ್ಟರ್ ಓದ್ಬೇಕು ಅಂತ ಕನಸು ಕಾಣ್ತಾ ಇತ್ತು. ಇವಳ ಅಕ್ಕ ಅಂದ್ರೆ ನನ್ನ ಸೊಸೆ. ಅವಳಿಗೊಂದು ಮಗು ಆಯ್ತು, ಅದು ಬುದ್ಧಿಮಾಂದ್ಯದ ಮಗು ಅಂತ ಗೊತ್ತಾಗಿ ನಮ್ ಸಂತೋಷ ಎಲ್ಲ ಕಣ್ಣೀರಾಗಿ ಕರಗೋಯ್ತು. ಆದ್ರೂ ಆ ಮಗುನ ಸಾಕೋಕೆ ನಾವು ತಯಾರಾದ್ವಿ. ಕೊಂದ್ಬಿಟ್ನಲ್ಲ ಅನ್ನೋ ಭಯ. ನನ್ನ ಮಗನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಯಾವ ಮಗು ತಾನೆ? ನಾನ್ ಹೇಗಿರ್ಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ದೆ ಹೇಳಿ. ಇಂಥ ಮಕ್ಕಳನ್ನ ಅವ್ರ ತಂದೆ ತಾಯಿನೇ ದೂರ ಮಾಡ್ಬಿಟ್ರೆ ಅಂತವ್ರಿಗೆ ಯಾರ್ ದಿಕ್ಕು? ಅವ್ರು ಏನ್ ಪಾಪ ಮಾಡಿದ್ದಾರೆ? ಅವ್ರಿಗೆ ಯಾಕೆ ಇದ್ದ ಶಿಕ್ಷೆ? ಅದಕ್ಕೆ ಡಿಸೈಡ್ ಮಾಡಿದೆ. ಯಾರು ಬರುವ
ಮಕ್ಕಳಿಗೆ ನನ್ನ ತಂದೆ ತಾಯಿ ಆಗದೆ ಹೋದ್ರು ಅಕ್ಕ ಆಗಿ ಅವ್ರ ಪ್ರೀತಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಬೇರೆ ದಾರಿ ಇದೆ ಅದನ್ನ ನಿಭಾಯಿಸೋದಕ್ಕೋಸ್ಕರ ನನ್ನ ಕಟ್ಟನ ದಾರಿ ಹಿಡಿಬೇಕಾಯ್ತು. ಅದು ತಪ್ಪಲ್ವಾ? ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲಪ್ಪ. ಇವಳು ಕಳ್ತನ ಮಾಡ್ತಿರೋದು ಇವಳ ಸ್ವಾರ್ಥಕ್ಕೋಸ್ಕರ ಅಲ್ಲ, ಬಡವರ ಹತ್ರನೂ ಅಲ್ಲ. ನಯ ವಂಚಕರು, ಸಮಾಜ ಘಾತಕರು, ಶ್ರೀಮಂತರು, ಅವ್ರ ಹತ್ರ ಕೊಳಿತಾ ಇದೆಯಲ್ಲ ಬ್ಲ್ಯಾಕ್ ಮನಿ, ಅದನ್ನ ಕದ್ದಿದ್ದಾಳೆ. ನೀವೇನೇ ಹೇಳಿದ್ರು ಅವ್ರು ಮಾಡಿದ ತಪ್ಪು ಇಲ್ಲ, ಇವಳು ತಪ್ಪು ಮಾಡಿಲ್ಲ. ಈ ವಯಸ್ಸಿನ ಹುಡುಗಿಯರು ಪ್ರೇಮ, ಕಾರು, ಬಂಗ್ಲೆ, ಮದುವೆ ಅಂತ ಆಸೆ ಪಡ್ತಾರೆ. ಆದ್ರೆ ಇವಳು ಹಗಲು ರಾತ್ರಿ ಈ ಮಕ್ಕಳಿಗೋಸ್ಕರ ಹೋರಾಡ್ತಾ ಇದ್ದಾಳೆ. ನೀವೇನೇ ಹೇಳಿದ್ರು ಅವ್ರು ಮಾಡಿದ ತಪ್ಪೆ. ನನ್ ದೃಷ್ಟಿಲಿ ನನ್ ಮಾಡಿರೋದ್ ಸರಿ ಇರ್ಬೋದು, ಆದ್ರೆ ಕಾನೂನು ದೃಷ್ಟಿಲಿ ಅದು ತಪ್ಪೆ. ನೀವೇನ್ ಶಿಕ್ಷೆ ಕೊಡ್ತೀರೋ ಕೊಡಿ, ಅರೆಸ್ಟ್ ಮಾಡಿ. ಖಂಡಿತ ಅರೆಸ್ಟ್ ಮಾಡೇ ಮಾಡ್ತೀನಿ. ಖಾಕೆ ಹಾಕೊಂಡು ನಿನ್ನ ಅರೆಸ್ಟ್ ಮಾಡದೆ ಇದ್ರೆ ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗೆ, ಹಾಗಂತ ನಿನ್ನ ಮಿಸ್ ಮಾಡ್ಕೊಂಡ್ರೆ ಪ್ರೀತಿಗೆ ಮೋಸ ಮಾಡ್ದಂಗೆ. ಅದಕ್ಕೆ ಈ ಕ್ಷಣನೆ ನನ್ನ ಕೆಲ್ಸಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಆದ್ರೂ ನಿನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಕೋಲ ಹಾಕಿ ಅಲ್ಲ, ನಾಳೆ ಕಟ್ಟಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು. ನಿಮ್ಮ ಬುಂದಾಸ್ ಹುಡುಗಿ ಅನ್ಕೊಂಡೆ, ಬಟ್ ಬೊಂಬಾಟ್ ಹುಡುಗಿ. Thank you.